ನಮಸ್ತೆ ದೇವ್ರೆ. ನಮಸ್ತೆ ನಮಸ್ತೆ. ಇವತ್ತು ಪ್ರೇಯರ್ ಮಾಡಿ ನಿಮ್ಮನ್ನ ದೇವ್ರ ಹತ್ರ ಬೇಡಿ ಅಪ್ಪ, ಜೀವನದಲ್ಲಿ ಸಂತೋಷ ಸುಖ ಕೊಡ್ಲಿ, 100 ವರ್ಷ ಆಯ್ತು ಕೊಡ್ಲಿ. ನೀವು ಯಾರು ಅಂತ ಇವತ್ತು ಹೇಳ ಗುರುಜಿ. ನಾನು ಹೇಳಿ ದೇವ್ರೆ. ಗುರುಜಿ, ಇವಾಗ ದೇವರು 10ನೇ ಅವತಾರ ತಾಳೆ, ಕೊನೆ 10ನೇ ಅವತಾರ ಕಲಿಯುಗ. ಆ ಕಲಿಯುಗದಲ್ಲಿ ಕಲ್ಕಿ ಬರ್ತಾನೆ ಅಂತ ಹೇಳಿದ್ದಾರೆ. ಆ ಕಲ್ಕಿ ಅವತಾರವೇ ನೀವು ಅಂತ ನನಗೆ ಕನ್ಫರ್ಮ್ ಆಗ್ಬಿಡ್ತು ಗುರುಜಿ. ದಯವಿಟ್ಟು ಯಾರು ಒಪ್ಕೊಳ್ಳೋದಿಲ್ಲ, ಅದು ನಿಜವಾದ್ದು ಶುದ್ಧ ಆತ್ಮಗಳು ಒಪ್ಕೊಳ್ಳೋದಿಲ್ಲ. ನಮ್ಮಂತರ್ ಗೆಸ್ ಮಾಡ್ಬೇಕು. ಅಯ್ಯೋ ಬಿಡಪ್ಪ, ನಮ್ಮಂತರ್ ಗೆಸ್ ಮಾಡ್ಬೇಕು. ಹೌದು ಹೌದು, ಆಮೇಲೆ ನೀವು ಅಹೋರಾತ್ರ ಹೌದು ತೃಣ ಮಾತ್ರ. ಯಾಕೆ ಅಂದ್ರೆ ಅಹಂ ಇಲ್ಲದಿದ್ದೊಬ್ಬರು ಮಾತ್ರ ಇದನ್ನ ಹೇಳಕ್ ಸಾಧ್ಯ. ಈಗ ಹೇಳ್ತಾ ಇದಾರಲ್ಲ, ಇಲ್ಲದ್ದೆಲ್ಲ ಹೇಳ್ತಾರೆ. ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿನವರು ಬದುಕಿ ಬಾಳವರು ಇವರು, ತಂದೆ ತಾಯಿಗಳು ಗುರುವಿನ ಭಯ ಭಕ್ತಿ ಇಲ್ಲದಿದ್ದವರು ಮಾತ್ರ ನಿಮ್ಮನ್ನ ಆ ತರ ಬಯ್ಯಕ್ ಬರೋದು. ಅಬ್ಬಾ ಬಾಬಾ ಬಾಬಾ. ಆಮೇಲೆ ಫೋನ್ ಮಾಡ್, ಮೊನ್ನೆ ಒಬ್ಬನ ಯಾವನು ಫೋನ್ ಮಾಡಿದ್ದ ಗುರುಜಿ, ಏನು ಪಾಕಿಸ್ತಾನ ಪಾಕಿಸ್ತಾನ ಅಂತ. ನಾನು ಮುಸ್ಲಿಮ್ಸ್ ಆಗಿ ಪಾಕಿಸ್ತಾನ ಅಂದ್ರೆ ಮೈ ಉರಿಯುತ್ತೆ ನನಗೆ. ನಾನ್ ಬದುಕಿರೋದು ಇಲ್ಲಿ, ಹುಟ್ಟಿರೋದು ಇಲ್ಲಿ, ತಿಂತ ಇರೋದು ಅನ್ನ ಇಲ್ಲಿ. ಅಹೋರಾತ್ರನಿಗೆ ಜಾತಿ ಮತ ಕುಲ ಭೇದಗಳಿಲ್ಲ, ಧರ್ಮ ಭೇದವೂ ಇಲ್ಲ. ಮುಸಲ್ ಮುಸಲ್ ಇಮಾನ ಅಂತ ಒಳ್ಳೆ ಇಮಾನ ಇರುವ ಮುಸಲ್ಮಾನರನ್ನ ತುಂಬಾ ಗೌರವಿಸ್ತಾನೆ. ಆದ್ರೆ ನಾ ಯಾಕೆ ಪಾಕಿಸ್ತಾನ ಅಂದ್ರೆ ಕೋಪ ಬಂತು ಅಂದು ಅಂದ್ರೆ, ನನಗೆ ವಸುದೈವಕ ಕುಟುಂಬಕಂ ಅಂತ ಪ್ರಪಂಚ ಎಲ್ಲ ಒಂದೇ ಮಾನವ ಜಾತಿ, ನಾವೆಲ್ಲ ಪ್ರಾಣಿ ಪಕ್ಷಿ ಗಿಡ ಮರಗಳನ್ನು ಸಲಹಬೇಕು ಅನ್ನೋ ನಂಬಿಕೆ ಇರುವನು. ಯಾವ ದೇಶದ ಗನ್ನುಗಳು ಚೈನಾ ಆಗ್ಲಿ ಪಾಕಿಸ್ತಾನ ಆಗ್ಲಿ ನಮ್ಮ ದೇಶದ ಕಡೆ ತಿರುಗಿದೆಯೋ, ಪ್ರತಿದಿನ ನಮ್ಮ ರಾಜ್ಯಗಳಿಗೆಲ್ಲ ಯಾವುದೋ ಒಂದು ಊರಿಗೆ ನಮ್ಮ ಸೈನಿಕನ ಪಾರ್ಥಿವ ಶರೀರ ವಾಪಸ್ ಮರಳ್ತಾ ಇದೆ, ಅದನ್ನ ನೋಡಿ ಜನ ಗೊಳೋ ಅಂತ ಅಳ್ತಾರೆ. ಆ ಯುವಕರು, ಆ ಯಂಗ್ ಯುವಕರು, ಇನ್ನು ಜೀವನ ನೋಡದೆ ಇರೋ ಯುವಕರು, 3 ತಿಂಗಳು ಮದುವೆ ಆಗಿರೋರು, ಮದುವೆ ಸುಖಾನೇ ನೋಡದೆ ಇರೋರು, ತಾಯಿಗೆ ಸುಖ ಕೊಡದೆ ಇರೋರು, ತಂದೆಗೆ ಸುಖ ಕೊಡದೆ ಇರೋರು, ಅಣ್ಣ ತಮ್ಮಂದರಿಗೋಸ್ಕರ ದುಡಿಯೋಕೆ ಹೋದವರು ಎಲ್ಲ ಪ್ರತಿದಿನ ಮರಣ ಆಗಿ ವಾಪಸ್ ಬರ್ತಾ ಇದ್ರೆ, ವೀರ ಮರಣರಾಗಿ ಪರಮವೀರ ಚಂದ್ರರಾಗಿ. ಹೌದು, ಆ ಘೋರ ನಿಲ್ಲುವವರೆಗೂ ನನಗೆ ಪಾಕಿಸ್ತಾನ ದ್ವೇಷ. ಇಲ್ಲ ಲವನು ಆಳಿದ ಲಾಹೋರ್ ಇದೆ ಅಲ್ಲಿ, ತಕ್ಷಶಿಲೆ ಇದೆ ಅಲ್ಲಿ, ಅಲ್ಲಿ ಶಿವನ ಪತ್ನಿಯ 51 ಶಕ್ತಿಪೀಠಗಳಲ್ಲಿ ಒಂದು ಶಕ್ತಿಪೀಠ ಇದೆ. ಪಾಕಿಸ್ತಾನ ಅಂದ್ರೆ ಕೋಪ ಬಂದಿದ್ದು ಅದಕ್ಕಲ್ಲ, ಆ ರೈಫಲ್ಸ್ ನಮ್ ಕಡೆ ತಿರುಗಿರೋವರೆಗೂ ಅವನು ನನ್ನ ಶತ್ರು ರಾಷ್ಟ್ರವೇ. ಇನ್ನು ಸ್ವಲ್ಪ ದಿವಸದಲ್ಲಿ ಅದೇ ಪಾಕಿಸ್ತಾನ ಮಂಡಿ ಇವ್ರಿ ನಮ್ಮನ್ನ ನಿಮ್ಮ ಜೊತೆ ಸೇರಿಸ್ಕೊಳ್ರಪ್ಪ, ನಮ್ದು ತಪ್ಪಾಯ್ತು ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ. ಯಾಕೆಂದ್ರೆ ಅವಾಗ ಮತ್ತೆ ಒಂದಾಗತ್ತೆ ನಮ್ಮ ಪಾಕಿಸ್ತಾನ. ಮ್ಯಾಮ್ನಾರ್ ಬಾಂಗ್ಲಾದೇಶ, ಸ್ವಲ್ಪ ದಿವಸದಲ್ಲಿ ಮ್ಯಾಮ್ನಾರ್ ಬಾಂಗ್ಲಾದೇಶ, ಭೂತಾನ್, ನಮ್ಮ ನೇಪಾಳ, ಈ ಕಡೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮೊದಲಿದ್ದ ಅಖಂಡ ಭಾರತ, ಇದು ಬ್ಯಾಂಕಾಕ್ ತನಕ, ಸಿಂಗಾಪುರ್ ತನಕ ಎಲ್ಲರೂ ಭಾರತ ನಮ್ಮನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿ ಇಂಡೋ ಕರೆನ್ಸಿ ಆಗತ್ತೆ. ನಿಮ್ಮ ಬಾಯಿಯಿಂದ ಹಾಗೆ ಆಗಲಿ ಗುರುಜಿ. ಅಮೀನ್ ಅಮೀನ್ ಸುಮಾನೀನ್. ಅದು ಆಗ ನಾವು ನಮ್ಮ ದೇಶ ಅಂತ ಹೇಳ್ಕೊಳ್ಳೋಣ. 56ರವರೆಗೂ ಇವೆಲ್ಲ ಆಗತ್ತೆ. ಅವಾಗೆಲ್ಲ ನಮ್ಮ ವೈರತ್ವ ಮರೆತು ಈ ಜಗತ್ತಿಗೆ ವಸುದೈವ ಕುಟುಂಬಕಂ ಅಂತ ಹೇಳಿದ ಈ ರಾಷ್ಟ್ರ ದ್ವೇಷವಿಲ್ಲದೆ ನಮ್ಮನ್ನ ಮತ್ತೆ ಎಲ್ಲವನ್ನು ಮರೆತು ಸೇರಿಸ್ಕೊಳ್ತು ಅಂತಾರೆ. ಆವತ್ತು ಅನ್ಲಿ ಇವರು, ಇವಾಗ ಇದ್ದಕ್ಕಿದ್ದಂಗೆ ಅಹೋರಾತ್ರನಿಗೆ ಬೇರೆ ಏನಕ್ಕೂ ಕೋಪ ಬರಲ್ಲ. ಹೆಣ್ಣು ಮಕ್ಕಳು ಮತ್ತೆ ಹೆಣ್ಣು ಅಬಲೆಯರು, ಯಾರು ಕೈ ಬಲ ಇರೋದಿಲ್ವೋ ಅವರ ನಿಂದನೆಗೆ ಮತ್ತು ದೇಶದ್ರೋಹದ ವಿಚಾರಗಳಿಗೆ ಅಹೋರಾತ್ರನಿಗೆ ಮುನಿಸಾಗತ್ತೆ. ತಮಾಷೆನ ಇಲ್ಲಿ, ಪ್ರತಿದಿನ ಸೈನಿಕರು, ನಮ್ಮ ಸೈನಿಕರು ಮರಣಿಸ್ತಾ ಇರೋ ದೇಶದ ಬಗ್ಗೆ ಲೇವಡಿ ಮಾಡೋ ಧೈರ್ಯನ ಇವ್ರಿಗೆ? ಇನ್ನು ಬಾಳಿ ಬದುಕೋರು ಒಂದ್ ಒಳ್ಳೆ ಕೆಲಸ ಮಾಡಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಇದ್ ಮಾಡಿದ್ರು, ಅವ್ರಿಗೆ ವಾರ್ನಿಂಗ್ ಕೊಟ್ರು.
ಹೌದಾ? ವಾರ್ನಿಂಗ್ ಕೊಟ್ಟರು, ಮತ್ತೆ ನೀವು ಏನ್ ತಿಳ್ಕೊಂಡಿದ್ದೀರಾ? ನೀವು ಯಾರೇ ಇರ್ಲಿ, ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಒಂದ್ ಸತಿ ಲಾಕಪ್ ಅಲ್ಲಿ ನಿಮ್ಮನ್ನ ಬಂದ್ ಮಾಡಿಬಿಟ್ರೆ ಬಿಡುಗದು ಕಷ್ಟ ಅಂತ ಹೇಳಿದ್ರು ಒಬ್ರು. ನಿಮಗೆ ಫೋಟೋ ಕಳಿಸ್ತೀನಿ ನೋಡಿ, ವಿಡಿಯೋ. ಅದಕ್ಕೆ ಅವತ್ತು ಕೋಪ ತಡ್ಕೊಳಕ್ ಆಗ್ಲಿಲ್ಲ ಅಹುರಾತ್ರ, ಯಾಕಂದ್ರೆ ಚಿಕ್ಕ ವಯಸ್ಸಿಲ್ಲ, ನಮ್ ತಾಯಿ ಒಂದೇ ಹೇಳ್ಕೊಡ್ತಾ ಇದ್ದದ್ ನಮ್ಗೆ, ನಮ್ ತಾತ ಒಂದೇ ಹೇಳ್ಕೊಡ್ತಾ ಇದ್ದಿದ್ದು, ಏಯ್ ಲೋ ಏನಕ್ಕೂ ಕೋಪ ಮಾಡ್ಕೋಬಾರ್ದು, ದೇಶ ಹೌದು. ಗೆ ಮತ್ತು ಹೆಣ್ಣ ನಿಮಗೆ ಅಂತ ಹೇಳಿದ್ರು. ಚಿಕ್ಕ ವಯಸ್ಸಲ್ಲಿ ನಮ್ಮ ಸ್ಕೂಲ್ ಅಲ್ಲಿ 2ನೇ ಕ್ಲಾಸ್ ಅಲ್ಲಿ ಇದ್ದೆ, ಪಕ್ಕದಲ್ಲಿರೋ ಹುಡುಗನಿಗೆ ಅವನು ಬ್ಲೇಡ್ ತಗೊಂಡು ಸ್ವಲ್ಪ ಕುಯ್ದ, ಅದಕ್ಕೆ ಅವನಿಗೆ ನಾನು ಸಿಕ್ಕಾಪಟ್ಟೆ ಹೊಡೆದು ಬಿಟ್ಟಿದ್ದೆ. ಅದಕ್ಕೆ ಅಮ್ಮನ ಹತ್ರ ಹೋದ್ರೆ ಅಮ್ಮನು ಬೈದ್ರು, ಹಂಗ್ ಹೊಡಿಬಾರ್ದಪ್ಪ ನೀನು ಅಂದ್ರೆ, ಅವನ್ ಕೊಯ್ದಿರೋ ಮಾರ್ಕ್ ಇತ್ತು ತೊಡೆ ಮೇಲೆ, ಹಂಗ್ ಹೊಡಿಬಾರ್ದು, ಟೀಚರ್ಗೆ ಹೇಳ್ಬೇಕಪ್ಪ ಹೊಡಿಬಾರ್ದು ಅಂತ ಹೇಳಿದ್ರು, ಗದರಿಸಿದ್ರು. ಅದೇ ನಮ್ಮ ಅಣ್ಣ ಒಂದ್ಸಲ ನಮ್ ತಂದೆ ಜೊತೆ ಸೇರಿ ಬಸ್ ಅಲ್ಲಿ ಬರ್ಬೇಕಾದ್ರೆ ಯಾರೋ ಕುಡ್ದು ಬಿಟ್ಟು ಹೆಣ್ಣನ್ನ ರೇಗಿಸಿದ್ರು ಅಂತ ಅವ್ರನ್ನ ಚೆನ್ನಾಗಿ ಹೊಡೆದು ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಬಿಟ್ಟು ಬಂದ್ರು. ಆವತ್ತು ನಮ್ ತಾಯಿ ತುಂಬಾ ಬೇಷ್ ಬೇಷ್ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳಿದ್ರು. ಅವಾಗ ನಾನ್ ಹೇಳಿದೆ, ನನಗಾದ್ರೆ ಹಿಂಗ್ ಮಾಡಿದೆ ನೀನು, ಅವ್ರಿಗಾದ್ರೆ ನೀನ್ ಬೇಷ್ ಅಂತಿದ್ಯಾ ಅಂತ ಹೇಳಿದ್ರೆ, ಅಮ್ಮ ಒಂದೇ ಹೇಳಿದ್ದು, ಹೆಣ್ಣ ರಕ್ಷಣೆ ಮಾಡುವವರಿಗೆ ದಂಡಿಸುವ ಅಧಿಕಾರ ಇದೆ, ಅದು ತಲೆಯಲ್ಲಿ ಉಳಿದು ಬಿಟ್ಟಿದೆ ನನಗೆ. ಮತ್ತೆ ಇನ್ನೊಬ್ಬ ಹೇಳ್ದ, ಯಾರೋ ಅನಾಥ ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಅನ್ನ ಹಾಕ್ತಾ ಇದ್ದೀವಿ, ನೀವ್ ಏನ್ ಹಾಕಿದ್ದೀರಾ ಅಂತ ಹೇಳ್ದ. ಅಂದ್ರೆ ಈ ಯಾವ ದುಡ್ಡಲ್ಲಿ ದೇವರು ಸುರಿಸಿ ಸಂಪಾದನೆ ಮಾಡಿರೋಂತ ದುಡ್ಡಲ್ಲಿ ಅನ್ನ ಹಾಕಿದ್ರೆ ಸಾರ್ಥಕವಾಗುತ್ತೆ? ನಮ್ಮ ಅಮ್ಮ ಇನ್ನೊಂದು ಮಾತು ಹೇಳೋರು ದೇವ್ರೆ, ಆ ಅಮ್ಮ ಹೇಳೋರು, ಹಸುವನ್ನ ಕೊಂದು ಅದರ ಚರ್ಮದಲ್ಲಿ ಚಪ್ಪಲಿಯನ್ನು ಮಾಡಿ ದಾನ ಮಾಡಿದ್ರೆ ಫಲವಿಲ್ಲವೋ ಅಂತ ಹೇಳೋರು. ಇಲ್ಲ, ಫಲ ಇಲ್ಲ, ಫಲ ಇಲ್ಲ. ಹಾಗೆ ಈ ಜನಗಳನ್ನ ಜೂಜಾಡಿಸಿ ಅವರದೇ ಹಣ ಕಿತ್ಕೊಂಡು ಅವರ ಹಣದಿಂದಲೇ ಅವರಿಗೆ ಅನ್ನದಾನ ಮಾಡೋದ್ರಿಂದ ಏನು ಪ್ರಯೋಜನ? ಅವರು ಅನ್ನ ಅವರೇ ಖರೀದಿ ಮಾಡುವ ಹಾಗೆ, ಅವರ ಹಣ ಕಳೆಯದ ಹಾಗೆ ಜೂಜು ನಿಲ್ಲಿಸುವುದಕ್ಕಿಂತ ದಾನವಿದೆಯೇ? ದಾನ ಇದೆಯಾ ಇದು? ಏನು ಅದು ಶ್ರೇಷ್ಠ ಶ್ರೇಷ್ಠರ ಅಲ್ಲ, ಇದು ಯಾವ ಪುಣ್ಯದಲ್ಲೂ ಸೇರಲ್ಲ ಇದು. ನೀವು ಆಪದ್ ಮಹಮ್ಮದ್ ಗೌಸ್ ದೇವ್ರೆ, ನೀವು ಆಪದ್ ಬಾಂಧವರಂತ ಎಷ್ಟು ಚಂದ ಫೋನ್ ಮಾಡ್ತೀರಿ, ಎಂತ ಟೈಮ್ ಅಲ್ಲಿ ಫೋನ್ ಮಾಡ್ತೀರಿ, ಪ್ರತಿ ಸಲ ಈ ಮೊಬೈಲ್ ಚಾರ್ಜ್ ಆಗತ್ತಲ್ಲ ಹಂಗೆ ಚಾರ್ಜ್ ಆಗತ್ತೆ ನಮ್ ಮನ್ಸು ದೇವ್ರಿ. ಅಪ್ಪ, ನಾನು ಪ್ರೇಯರ್ ಮಾಡ್ಕೊಂಡು ನಿಮ್ಮನ್ನ ಫೋನ್ ಮಾಡಿದ್ದು. ಗುರುಜಿ, ಇದು ನಡೆಯ ನಿಮಗೆ ಫೋನ್ ಇಟ್ಟಿದ್ದು ಮಾತಾಡಕ್ಕೆ ಭಯ ಆಗತ್ತೆ ಗುರುಜಿ. ನನ್ಗೆ ಆತು ಧೈರ್ಯ ಮಾಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು. ಒಂದು ವಾರದಿಂದ ಮಾಡ್ಬಿಡ್ಲಾ, ಈಗ ಬೇಡ, ಇವತ್ತು ಬೇಡ ಆತರ ಆಗ್ತದೆ. ಯಾಕೆಂದ್ರೆ ನಮ್ಮ ಅಮ್ಮ ಹೇಳಿದ್ರು, ಭಯ ಯಾರಲ್ಲ ಆಗ್ತದೋ, ಯಾವ ವ್ಯಕ್ತಿಯ ಬಗ್ಗೆ ನಿನ್ಗೆ ಭಯ ಆಗ್ತದೋ, ಆ ಭಕ್ತಿಲಿ ದೈವಾತ್ಮಗಳಿರ್ತಾರೆ, ಸಾಮಾನ್ಯ ಜನಗಳಲ್ಲ ಅವರು. ಪೀರ್ ಅಂತ ಹೇಳ್ತಾರೆ ನಮ್ ಕಡೆ, ನಮ್ ಜಾತಿಲಿ ಪೀರ್ ಗುರುಗಳು ತುಂಬಾ. ಆಮೇಲೆ 50 ಮಹರ್ಷಿಗಳ ಜೊತೆಯಲ್ಲಿ ನೀವು ಒಬ್ಬರು, 51ನೇ ಮಹರ್ಷಿ ನೀವು. ಇಲ್ಲ ಬಡಪ್ಪ, ಮಹರ್ಷಿ ಮೂರ್ಖ ಇವನು. ಇಲ್ಲ, ಮೂರ್ಖನ ಮಾತುಗಳು ಅಂತ ಪುಸ್ತಕ ಬರೆದಿದ್ದಾನೆ ಇವನು, ತೃಣ ಮಾತ್ರ ಬಿಡಿ. ಆ ಹುಡುಗ ಇನ್ನೊಂದು ವಿಚಾರ ಹೇಳ್ದ, 8 ಪುಸ್ತಕ ಬರೆದಿದ್ದೀನೋ, ಯಾಕೋ ಕನ್ನಡದವ ಅಲ್ಲ ಅಂತೀಯ ನೀನು ಅಂತ ಕೇಳಿದ್ರೆ, ನಾನು ಬುಕ್ ಬರೆದಿದ್ದೀನಿ ಅಂತ ಅವನು ಸುಳ್ಳು ಹೇಳ್ತಾನೆ ನೋಡಿ. ಅವನು ಗಂಗಾ ಯಮುನಾ ಬರೆದಿದ್ದಾನಂತೆ, ಹಿಂಗ ಇಷ್ಟ ಬಂದಂಗ್ ಮಾತಾಡ, ಸುಳ್ಳು ಬಾಯಿ ಬಿಟ್ರೆ ಸುಳ್ಳು ಹೇಳೋ ಅಂತ ಗುಣ ಬಂದ್ಬಿಟ್ಟಿದ್ಯಲ್ಲ ಇವ್ರು. ಇಲ್ಲ ಇಲ್ಲ, ಶಾಪ ಹಾಕ್ಬಿಡಿ ಮಕ್ಕಳ ತಂದೆ. ಯಾಕೆಂದ್ರೆ ನಾನು ಉಪವಾಸ ಇದ್ದೆ, ದೇವ್ ಪ್ರೇ ಮಾಡಿ. ದಯವಿಟ್ಟು ನಿಮ್ಮ ಪವರ್ ಕಳ್ಕೊಬಿಡಿ, ಅಲ್ಲ ಹೇಳಿದ್ದು ತುಂಬಾ ತುಂಬಾನೇ ನೋವಾಯ್ತು ನನ್ಗೆ. ಮತ್ತೆ ಇನ್ನೊಂದ್ ಕೆಲ್ಸ, ಒಳ್ಳೆ ಕೆಲಸ ಮಾಡಿದ್ರಿ, ಫೋನ್ ನೀವು ಅವ್ನಿಗೆ ರಿಸೀವ್ ಮಾಡಿಲ್ವಲ್ಲ, ಅವ್ನಿಗೆ ಹೇಗಾಗಿದೆ ಗೊತ್ತ? ಅವ್ನು ನಿಜವಾಗ್ಲು ಜ್ಞಾನವಂತ, ವಿದ್ಯಾವಂತ, ತಂದೆ ತಾಯಿಗಳಿಗೆ ಮರ್ಯಾದೆ ಉಳಿಸುವಂತವನಾಗಿದ್ರೆ ಅರ್ಥ ಮಾಡ್ಕೊಂತಿದ್ದ. ಹೊಡೆದಾಯ್ತು, ನೀನ್ ಇಡು, ನಾನಿಡಲ್ಲ ಫೋನು ಅಂತ. ಯಾರು ಸ್ವಾಮಿ ವಿವೇಕಾನಂದ ಹೇಳಿದರೆ, ಎಲ್ಲಿ ನಿನ್ನ ಮಾತಿಗೆ ಬೆಲೆ ಇಲ್ಲವೋ, ನೀನು ಅಲ್ಲಿ ನಿನ್ನ ಚಪ್ಪಲಿ ಸತ ಬಿಡಬಾರ್ದು. ಎಲ್ಲಿ ನಿನ್ನ ಮಾತಿಗೆ ಬೆಲೆ ಇಲ್ಲವೋ ಅಲ್ಲಿ ನಿನ್ನ ಮೌನವಾಗಿರ್ಬೇಕು. ಎಲ್ಲಿ ನಿನ್ನ ಮೌನಕ್ಕೆ ಬೆಲೆ ಇಲ್ಲವೋ ನೀನು ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ತುಂಬಾ ಸೈಲೆಂಟ್ ಆಗಿದ್ದು ತುಂಬಾ ಒಳ್ಳೇದಾಯ್ತು, ಅವನಿಗೆ ಬರ್ದಂಗಾಯ್ತು.
ಅಯ್ಯೋ ಬೇಡ ಬಂತು ಕೆಟ್ಟ ಮಾತು. ನೀವೆಲ್ಲ ಅಯ್ಯೋ ಏನು ನಿಜ, ನನಗೆ ತುಂಬಾ ಹೊಟ್ಟೆ ಹತ್ತು ಬಿಟ್ಟೆ ರಾತ್ರಿ ಅವತ್ತು ಅವ್ನು ಕೇಳಿ ಎಂತೆಂತ ಮಾತಾಡ್ತಾನೆ ಇವನು ಗುರುಜಿ. ಇರ್ಲಿ ಇರ್ಲಿ, ಅವರೆಲ್ಲ ಹಂಗೆ ಕಾಯ್ತಾ ಇದ್ರು. ಇದು ಯಾವ್ದೋ ಒಳ್ಳೆಯವ್ರದ್ದು ಒಬ್ರದ್ದು, ಇವನು ಅವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ದಿನ ಸೈಲೆಂಟ್ ಅಲ್ಲಿ ಇಟ್ಟಿದ್ದಾನೆ ಫೋನು, ರಿಂಗ್ ಆಗೋದಿಲ್ಲ. ನಿಮ್ದಾದ್ರೆ ಹೆಸರು ಬರುತ್ತೆ, ಯಾವಾಗ ಯಾರ್ದೋ ಒಂದ್ ನಂಬರ್ ಬಂದ ತಕ್ಷಣ ಓಕೆ ದೇವ್ರೆ ಇದೊಂದು ಇವತ್ತು ಎತ್ ಬಿಡ್ತೀನಿ ಅಂತ. ನಮ್ಮವ್ರು ಇರ್ಬೋದಲ್ಲ, ಯಾರೋ ಪಾಪ ಕಷ್ಟದಲ್ಲಿ ಇರೋರು ಇರ್ಬೋದಲ್ಲ ಅಂತ ಎತ್ ಬಿಟ್ರೆ ಇವನು ನಿಮ್ಮ ಅಭಿಮಾನಿ ಅಂತ ಶುರು ಮಾಡ್ತಾರೆ. ಇವರು ಇವ್ ಬೈಯೋಕ್ ಶುರು ಮಾಡ್ತಾರೆ, ಫೋನ್ ಇಟ್ರೆ ಏ ಹೇಡಿ ಅಂತಾರೆ. ದೇಶಭಕ್ತಿ ವಿಚಾರದಲ್ಲಿ ಹೋರಾಡುವಾಗ ಹೇಡಿ ಅನ್ಸ್ಕೊಳ್ಳೋದಕ್ಕೆ ಅಂತ ಹೇಳಿ ಪ್ರೀತಿಯಿಂದ ಮಾತಾಡಿ ಆಯ್ತಪ್ಪ ಇನ್ನಾದ್ರೂ ತೃಪ್ತಿ ಆಯ್ತಾ ಫೋನ್ ಇಡೋಣ ಅಂದ್ರೆ ನೀನು ಪಾಕಿಸ್ತಾನಿ, ನಾನು ಕ್ಷಮೆ ಕೇಳೋದಿಲ್ಲ, ಅವ್ರಿಗೆ ಭಯಾನೇ ಇಲ್ಲ. ಇದೊಂದು ನಮ್ಮ ಸಂವಿಧಾನಿಕವಾಗಿ ಈ ರೀತಿ ವಿರೋಧಿ ದೇಶಗಳ ಹೆಸರು ಹೇಳೋದು ತಪ್ಪು. ಅದು ತಪ್ಪು, ಮಹಾ ತಪ್ಪು, ಮಹಾ ತಪ್ಪು. ಆಮೇಲೆ ಇನ್ನಪ್ಪ ಹೇಳ್ದ, ನರ ಮನುಷ್ಯರಿಗೆ ದೇವ್ರಂದ್ರೆ ಆಗತ್ತಾ? ಗುರು ದೇವ್ರಾಗಲ್ಲ, ದೇವ್ರು ಗುರು ಆಗೋದಿಲ್ಲ. ನರ ಮನುಷ್ಯರಿಗೆ ದೇವ್ರ ತಂದೆ ತಾಯಿಗೆ ಗುರು ಅಂತ ಪೂಜಿಸ್ತಾ ಇದ್ದವನು ಬೇರೆಯವ್ರಿಗೆ ದೇವರು ಅಂತ ಪೂಜಿಸ್ತಾ ಇದ್ದಾನೆ. ಅಬ್ಬಾ ಏನ್ ಬುದ್ಧಿವಂತ ಅವನು, ತಂದೆ ತಾಯಿ ಸಂಸ್ಕಾರ ಆಗಿಲ್ಲ ಅವನಿಗೆ. ಇಂತಹ ಅವರು ಪೂಜಿಸಿದ್ರೆ ಯಾರು ಪೂಜಿಸಿಕೊಳ್ತಾರೋ ಅವ್ರಿಗೆ ಒಳ್ಳೇದಾಗಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಯಾಕಂದ್ರೆ ಇದು ಮಹಾಭಾರತದಲ್ಲಿ ಬರುತ್ತೆ, ಇಂತಹ ಪಾಪಗಳು. ನಾಳೆ ಅವನ ಹತ್ರ ಹಣ ಆಗೋದ್ರೆ ಅವನನ್ನ ಇವರು ಮನೆ ಬಾಗಿಲಿಗೂ ಸೇರಿಸಲ್ಲ. ಇವರು ಅವನ ಹತ್ರ ಅಂತ ಪರಿಸ್ಥಿತಿ, ಯಾರನ್ನ ಇವ್ರು ಇಷ್ಟಪಡ್ತಾರೋ ಅವನ ಹತ್ರ ಏನಾದ್ರೂ ಕೆಟ್ಟ ತೊಂದರೆಗೊಳಗಾದ್ರೆ ಮನೆಗೂ ಸೇರಿಸಲ್ಲ. ಹಂಗಾಗತ್ತೆ. ಈಗಾಗ್ಲೇ ಒಬ್ಬ ಹುಡುಗ ಹೀರೋ ಕನ್ನಡದಲ್ಲಿ ಹೇಳ್ಕೊಂಡಿದ್ದಾನೆ, ನಾನು ಒಂದೊಂದು ಜೋಬಲ್ಲಿ ಒಂದೊಂದು ಲಕ್ಷ ಇಟ್ಕೊಂಡು ಈ ನನ್ನ ಸ್ನೇಹಿತರಿಗೆ ನಾನು ಪಾರ್ಟಿ ಕೊಡ್ತಿದ್ದೆ, ಇವತ್ತು ನನ್ನ ಮನೆ ಹತ್ರ ಒಬ್ರು ಸುಳಿತಾ ಇಲ್ಲ, ದುಡ್ಡು ಎಲ್ಲರಿಗೂ ಪಾಠ ಕಲಿಸುತ್ತೆ ಅಂತ. ಪಾಪ ತುಂಬಾ ಒಳ್ಳೆ ಹುಡುಗ ಅವನು, ಎಷ್ಟು ಸತ್ಯ ಯಾರು ಹೇಳ್ಕೊಳ್ಳಲ್ಲ ಅವನು ಹೇಳ್ಕೊತಾನೆ. ತುಂಬಾ ಕಷ್ಟಪಟ್ಟು ಮೇಲ್ಗುಂಡಿಯನ್ನು ಎಷ್ಟೋ ಜನ ಮೇಲ್ ತಂದಿದ್ದಾನೆ. ಅವನು ಒಂದೇ ಒಂದು ತಪ್ಪು ಮಾಡ್ದ, ಈ ಹಣ ಯಾವಾಗ್ಲೂ ಬರುತ್ತೆ, ಈ ಫ್ರೆಂಡ್ಸ್ ನ ನಾನು ಪತ್ನಿ ಕೂಡ ಕೊಡ್ಲಿಲ್ವಂತೆ, ಅಷ್ಟು ಫ್ರೆಂಡ್ಸ್ ಕೊಟ್ಟನಂತೆ ಹಣ. ಇವತ್ತು ಅವನಿಗೆ ಹಣ ಇಲ್ಲ ಅಂದ್ರೆ ಯಾರು ಬರ್ತಿಲ್ವಂತೆ ಅವನ ಹತ್ರ. ಪಾಪ ನೋಡಿ, ಪ್ರೇಮ್ ಒಂದು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಪ್ರೇಮ್ ಅದು ಬಹದ್ದೂರ್ ಗಂಡು. ಹೌದು, ಅಂತವ್ರಿಗೆ ಅಭಿಮಾನಿ ಆಗದ್ ಬಿಟ್ಟು ದೇವ್ರು 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 ಏನೋ ಒಂದು ಗಾದೆ ಹೇಳ್ತಾರೆ, ಕಂಡಿದ್ದೇವ ಮುಂಡಿಗ್ ದೇವ ಅಂತ. ಕಂಡಿದ್ದೆಲ್ಲ ಮುಂಡೆ ದೇವ ಅಂತ, ಕಂಡಿದ್ದೆಲ್ಲ ದೇವ್ರು, ಕಂಡಿದ್ದೆಲ್ಲ ದೇವ್ರು. ನಾನು ಕೇಳ್ದಪ್ಪಿ ಇದನ್ನ ಹಂಚ್ಕೋಬೋದಾ, ಅದು ವಾಟ್ಸಪ್ ಸಂದೇಶ ಹಂಚ್ಕೋಬೋದಪ್ಪ ಅಂತ ಕೇಳಿದ್ರೆ, ಸಾರ್ ಹಂಚ್ಕೊಳ್ಳಿ ಸಾರ್, ನಾನು ಒಂದು ಕಾಲದಲ್ಲಿ ರಾಜೀವ್ ದೀಕ್ಷಿತ್ರ ನಿಮ್ಮ ಸ್ನೇಹಿತರಿದ್ರಲ್ಲ, ಅವ್ರ ಕಾಲದಲ್ಲಿ ನಾನು ಈ ಟೊರಿನೋ ಥಮ್ಸಪ್ ಕುಡಿಬೇಡಿ ಅಂತ ಆಂದೋಲನ ಮಾಡಿದವನು, ನಾನು ಒಳ್ಳೇದನ್ನ ಹೇಳಕ್ಕೆ ಯಾವತ್ತೂ ಅಂಜೋದಿಲ್ಲ ಅಂತ ಹೇಳಿದ್ದ ಹುಡುಗ. ಆಮೇಲೆ ಇನ್ನೊಬ್ರು ಹೇಳಿದ್ರು ನಿಮ್ಗೆ, ಕುಣಗಲ್ಕೆರೆ ಹುಡುಗ ಕುಣಗಲು, ಆ ಕುಣಗಲ್ ಕೆರೆನ ಶಿವ ನೋಡಿ ಬಂದಂತೆ, ಧರೆಗೆ ಇಳಿದಂತೆ ಆ ಕೆರೆ ನೋಡಕ್ಕೆ. ಹೌದು, ಎಂತ ಕೆರೆ, ಇನ್ನೂರು ವರ್ಷದ ಹಿಂದೆ ಮಾಡಿದಂತಹ ಕೆರೆ ಅದು. ಕೆರೆ ಅದು, ಹೌದು, 1200 ವರ್ಷ. ಹೌದು ಅಂದ್ರೆ ಕೆರೆಗಳು ಆರಂಭ ಆಗಿದ್ದೆ ಆ ಸಂದರ್ಭದಲ್ಲಿ. ಯಾಕೆ ಗೊತ್ತಾ, ನಮ್ಮ ವಡ್ಡರಾಮ ಇದಾರಲ್ಲ 1000 ವರ್ಷದಿಂದ 12ನೇ ಶತಮಾನದಲ್ಲಿ, ಆಗ ಇನ್ನು ಕೆರೆಗಳು ಪ್ರವೃದ್ಧ ಮಾನಕ್ಕೆ ಬರ್ತಾ ಇತ್ತು. ಅವನು 101 ಕೆರೆ ಕಟ್ಟಿರ್ತಾನೆ ವಡ್ಡರಾಮ. ಅದಕ್ ಮುಂಚೆ ಕೆರೆಗಳ ಇನ್ವೆನ್ಷನ್ ಆಗಿದೆ, ಇಲ್ಲಾಂದ್ರೆ ಜನ ನೀರಿನ ಹತ್ರ ಹೋಗಿ ಬದುಕ್ತಾ ಇದ್ರು. ಕೆರೆಗಳು ಕಟ್ಟಬಹುದು ಅಂತ ಕಂಡಿಡಿದ ಕಾಲದಲ್ಲಿ ಕಟ್ಟಿದ ಕೆರೆ ಕುಣಿಗಲ್ ಕೆರೆ, ಅಂತ ಕೆರೆ ಅದು. ಕೊರೋನಾ ಎಲ್ಲ ಹೋದ ಮೇಲೆ ನಿಮ್ಗೆ ಒಬ್ರು ಆಹ್ವಾನ ಕೊಟ್ಟಿದ್ದಾರೆ. ಹೌದಾ, ಗುರುಮೂರ್ತಿ ಗುರುಮೂರ್ತಿ ಜಾವಳಿ, ಶಾರದಾ ಜಾವಳಿ ಅಂತ ದಂಪತಿಗಳು. ಹೌದಾ, ಎಲ್ಲಿದ್ದಾರೆ ಅಂದ್ರೆ ಅರ್ಸೀಕೆರೆ, ಟಿಪ್ಟೂರು ಪಕ್ಕ ಅರ್ಸೀಕೆರೆ. ಅಲ್ಲಿ ನನ್ನ ಸಂಭಾಷಣೆ ನಿಮ್ಮ ಸಂಭಾಷಣೆ ಕೇಳಿ ಗೌಸ್ಮಾಸ್ಟ್ರೆ ನೀವು ಎಷ್ಟು ಚೆನ್ನಾಗಿ ಮಾತಾಡಿದಿರಾ ಅವ್ರ ಹತ್ರ, ದಯವಿಟ್ಟು ಅರ್ಸೀಕೆರೆ ಕರ್ಕೊಂಡ್ ಬರ್ಬೇಕು ನೀವು ಬೆಂಗಳೂರಿಗೆ ಬಂದಾಗ. ಅರ್ಸೀಕೆರೆ ಕರ್ಕೊಂಡ್, ಅರ್ಸೀಕೆರೆಯಲ್ಲಿ ಹಳೆ ಕಾಲದ ದೇವಸ್ಥಾನ ಇದೆ, ಅರಸ್ತಿಯ ಕೆರೆ ಅದು. ಆ ದೇವಸ್ಥಾನ ನೋಡ್ಬೇಕು, ಲಕ್ಷ್ಮಿ ದೇವಸ್ಥಾನ ಅಂತ ಅವ್ರ ಹತ್ರ ನಿಮ್ಗೆ ತುಂಬಾ ಇಷ್ಟ. ಆ ಮಂಟಪ ಇದೆಯಲ್ಲ ದೇವಸ್ಥಾನದ ಮುಂದೆ ಸರ್ಕಲ್ ಅಲ್ಲಿ, ಅದನ್ನ ನೋಡ್ಬೇಕು. ಅಲ್ಲೇ ಒಂದ್ ದಿವ್ಸ ಬೆಳಗ್ಗೆ ಸಂಜೆವರೆಗೂ ದೇವಸ್ಥಾನದಲ್ಲೇ ಇರ್ಬೇಕು ಅನ್ನೋ ಮನಸ್ಸಿದೆ ಅವ್ರ ಹತ್ರ, ನಿಮ್ಗೆ ಬರ್ತೀನಿ. ಅವರು ಅವರೆಲ್ಲ ವ್ಯವಸ್ಥೆ ಮಾಡ್ತಾರಂತೆ, ಅದೆಲ್ಲ ವ್ಯವಸ್ಥೆ ಮಾಡ್ತಾರಂತೆ. ಆಮೇಲೆ ಗಾಂಧೀಜಿ ಇದು ಆಶ್ರಮ ಇದೆ ಅಲ್ಲಿ. ಹೌದು, ಗಾಂಧೀಜಿ ಚಿತಾಭಸ್ಮ ತಂದು ಅಲ್ಲಿ ಬೃಂದಾವನ ಕಟ್ಟಿದ್ದಾರೆ ನೋಡಿ, ಎಂತ ಭಕ್ತಿ ಅದು. ಅದು ಹೌದು, ಅಲ್ಲಿ ಅದನ್ನ ತೋರಿಸ್ಬೇಕು ಅಂತ ಅವ್ರಿಗೆ. ಆಮೇಲೆ ಶಿವಾಲಯ ಅಂತ ಒಂದಿದೆ,
ಮಾಲೆಕಲ್ ತಿರುಪತಿ ಅಂತ ದೇವಸ್ಥಾನ ಇದೆ, ಈ ದೊಡ್ಡ ತಿರುಪತಿಗೆ ನೆಕ್ಸ್ಟ್ ಚಿಕ್ಕ ತಿರುಪತಿ ಅಂತ ಹೇಳ್ತಾರೆ. ಅಲ್ಲಿ ಮಾಲೆಕಲ್ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಅಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಇದೆ. ಒಂದ್ ದಿನ ನೀವು ಹಾಲ್ಟ್ ಮಾಡುವಂತದ್ದು ಅರಸೀಕೆರೆಯಲ್ಲಿ 2 ದಿವಸ ಹಾಲ್ಟ್ ಮಾಡ್ತೀವಿ, ಆದ್ರೆ 1 ದಿವಸ ಪೂರಾ ದೇವಸ್ಥಾನದ ಹತ್ರನೇ ಇರ್ತೀವಿ ನಾವು. ಹೌದು ಇರಿ, ಒಬ್ಬ ಬರೋದಿಲ್ಲ, ತುಂಬಾ ಜನ ಬರ್ತೀವಿ. ನಾನು ಬಂದ್ಬಿಡ್ತೀನಿ ನಾನು ಬಂದ್ಬಿಡ್ತೀನಿ. ಎಷ್ಟು ವಯಸ್ಸಾದ್ರೆ ಮಗು ತರ ಇದ್ದೀರಲ್ಲಪ್ಪ, ನಿಮ್ಮ ಗುಣ ಏನಪ್ಪ ಇದು? ಆಮೇಲೆ ಈ ಗುರುಜಿನಿ ಯಾವ ಫೋಟೋ ಎಲ್ಲಿ ನೋಡಿದ್ರು ನೀವು ನಗ್ನಗುತ್ತಾ ಇರ್ತೀರ, ನಗುಮುಖ ಹಸನ್ಮುಖಿ ನೀವು ನಿಜವಾಗ್ಲೂ. 50 ಮಹರ್ಷಿಗಳ ಜೊತೆ ನೀವು ಒಬ್ರು ಮಹಿ, 51ನೇ ಮಹರ್ಷಿ ನೀವು. ಸತ್ಯ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಮಹರ್ಷಿ ಗುಣವು ಎಲ್ಲ ನಿಮ್ಮ ಮಹರ್ಷಿ ಗುಣವೇ ಇದೆ ನೋಡಿ, ಎಲ್ಲ ಅವ್ರ ಒಬ್ಬರೇ ಇದ್ದಿದ್ದು, ಒಬ್ಬೊಬ್ಬರೇ ಆಗಿ ನಾರಾಯಣ ಇದ್ದಂಗೆ. ನ ಅಂದ್ರೆ ನ ಅಕಾರ ಅಂದ್ರೆ ಹೃದಯದಿಂದ ಆರಂಭ ಆಗತ್ತೆ, ಅಂದ್ರೆ ದಯೆ ಹುಟ್ಟುವ ಸ್ಥಳ ಹೃದಯ ಅಲ್ವಾ? ದಯಾ ಅಂದ್ರೆ ದಯಾ, ದಯೆ ಹುಟ್ಟುವ ಸ್ಥಳ ಹೃದಯದಲ್ಲಿ ನಾ ಹುಟ್ಟತ್ತೆ. ನಗು, ನಗು ಹುಟ್ಟೋದೆ ಅಲ್ಲಿ, ಹ ಅಂದ್ರೆ ಹೃದಯ. ಹಕಾರ ಹಿ ಹಿ ಹೂ ಅಂತ ದುಃಖ ಮತ್ತೆ ನಗು ಎರಡು ಹುಟ್ಟತ್ತೆ. ಆ ನಗು ಅಂದ್ರೆ ಜೀವನ ಎಲ್ಲ ನಾರಾಯಣ ನಾರಾಯಣ ಅಂದ್ರೆ ಸಾಯೋ ಟೈಮಲ್ಲಿ ನಾರಾಯಣ ಅನ್ನೋ ಪದ ನೆನಪಾಗತ್ತಲ್ಲ ಅವ್ರಿಗೆ ಮುಕ್ತಿನಂತೆ. ನಗುನು ಅಷ್ಟೇ, ನಾವು ಜೀವನ ಎಲ್ಲ ನಗುತ್ತಾ ಇದ್ರೆ ಸಾವಿನ ಸಮಯದಲ್ಲಿ ನಕ್ಕೊಂಡೆ ಸತ್ತೋಗ್ತೀವಿ. ನಕ್ಕೊಂಡು ಸತ್ತೋಗ್ಬಿಟ್ಟಿದೀವಿ ಅಂದ್ರೆ ಮತ್ತೆ ಜನ್ಮ ಇಲ್ಲ, ಆಮೇಲೆ ಜನ್ಮ ಇಲ್ಲ, ಒಂದು ಜನ್ಮ ಮತ್ತೆ ಪುನರ್ಜನ್ಮ ಇದೆ ಗುರುಜಿ. ಯಾಕೆಂದ್ರೆ ದೇಹ ಮನುಷ್ಯನ ದೇಹ ಆದ್ರೂ ಜನ್ಮನ ಮುಸ್ಲಿಮ್ಸ್ ಅಲ್ಲಿ ಇದು ಹೇಳ್ತಾರೆ, ಜನ್ಮ ಅಂತ ಹೇಳ್ತಾರೆ. ಆ ಮಾಡಿ ಸತ್ತ ಮೇಲೆ ಮಾಡಿದ ಪಾಪ ಸಂಸ್ಕಾರ ಶೇಷ ಉಳ್ತದೆ, ಕರ್ಮಶೇಷ, ಕಲ್ಮಶೇಷ. ಆ ಕರ್ಮಶೇಷ ಕಳ್ಕೊಂಡು ಮತ್ತೆ ಪುನಃ ನೀನು ಬಾ ಅಂತ ಅಂದ್ರೆ, ಇವ್ರು ಈಗ ಹುಟ್ಟಿರೋರು ಸತ್ತಿ ಮತ್ತೆ ಬದುಕಿರೋರು ಇವರೆಲ್ಲ, ದೇಹ ಮಾತ್ರ ಮನುಷ್ಯಂದಿದೆ. ಸಕಲ ಜೀವರಾಶಿಗಳಲ್ಲೂ ಮನುಷ್ಯನ ಜನ್ಮ ಶ್ರೇಷ್ಠವಾದ್ದು ಅಂತಾರೆ. ಇವರು ಎಲ್ಲ ಶ್ರೇಷ್ಠವಾದ ಜನ್ಮನಲ್ಲ, ಗುರುಗಳಿಗೆ ಭಯ ಇಲ್ಲ, ಉಪವಾಸದಲ್ಲಿದ್ದೀಯಾ? ನಿಜವಾಗ್ಲೂ ಇವತ್ತು ಉಪವಾಸದಲ್ಲಿದ್ದೆ, ನನಗೆ ಖಂಡಿತ ನಿಜವಾಗ್ಲು. ಅವತ್ತು ಅವನ್ ಮಾತು ಕೇಳಿ ರಾತ್ರಿ 3 ಗಂಟೆಗೆ ಪ್ರೇಯರ್ ಮಾಡಿದ್ದೀನಿ ಗುರುಜಿ, ಅವತ್ತು ಪ್ರೇಯರ್ ಅಲ್ಲೂ ಹತ್ತಿದ್ದೀನಿ. ಅಯ್ಯೋ ಬೇಡಪ್ಪ, ಅವ್ರಿಗೆಲ್ಲ ಒಬ್ಬರ ಮನೆಯಲ್ಲಿ ಹೋಗಿ, ಒಬ್ಬರ ಮನೆಗೆ ಹೋಗಿದ್ದೀನಿ, ಪಕ್ಕದ ಮನೆಯಲ್ಲಿ ಕರೆದ್ರು ಬನ್ನಿ ಇವತ್ತು ಫಲಾರಕ್ಕೆ ಬನ್ನಿ ಅಂತ. ನನ್ಗೆ ಕಲ್ದ್ರೆ ಅಲ್ಲಿ ಫಲಾರ ತಿನ್ನಕ್ ಆಗ್ತಾನೆ ಇಲ್ಲ, ಅಳ್ತಾ ಇದ್ದೀನಿ, ಎಲ್ಲೂ ಅಳ್ತಾ ಇದ್ದೀನಿ. ಯಾಕೆ ಸರ್ ಈ ತರ ಅಂತ? ಏನು ಇಲ್ಲ. 790 ಜನಕ್ಕೆ ಕ್ಷಮಾಭಿಕ್ಷೆ ಆಗಿದೆ, ಅಂದ್ರೆ ಅವ್ರಿಗೆ ಏನು ಆಕ್ಷನ್ ತಗೋತಾ ಇಲ್ಲ. ಅವ್ರು ತಪ್ಪು ತಪ್ಪು ತಮ್ಮ ತಪ್ಪನ ಅರಿತು ತಪ್ಪಾಯ್ತು ಸರ್ ಅಂತ ಹೇಳಿದ್ದಾರೆ. ಇನ್ನು 144 ಜನರದ್ದು ವಿಧಿನೇ ಇಲ್ಲ ತಪ್ಪಾಯ್ತು ಅಂತ ಹೇಳಿ ಕೂಡ ಮತ್ತೆ ತಪ್ಪು ಮಾಡಿದವರು ಇದ್ದಾರೆ. ಅವರು ಕ್ಷಮಿಸಲಾರದಷ್ಟು ಹೆಣ್ಣ ನಿಂದನೆ ಮಾಡಿದ್ದಾರೆ. ಅವ್ರದ್ದು ಎಲ್ಲ ಕೊಡ್ಲೇಬೇಕಾಗಿ ಬರ್ತಾ ಇದೆ, ಏನೊಂಬ ವಿಧಿನೇ ಇಲ್ಲ. ಬೇಕಾದ್ರೆ ಬೇರೆ ಹೆಣ್ಣು ಮಕ್ಕಳನ್ನ ಹೆಂಗೆ ಕಾಪಾಡೋದು ಇವರಿಂದ? ಇವ್ರು ತಾಯಿ ಗರ್ಭದಲ್ಲಿ ಜನಿಸಿಲ್ಲ ಅವರು ತಾಯಿ, ಅವರು ಹೆಣ್ಣು ನಿಂದನೆ ಮಾಡೋರು ಹುಟ್ಟೇ ಇಲ್ಲ. ಹೆಣ್ಣು ಮಣ್ಣು ಹಣ್ಣು ಅದು ಯಾವ ಮೂರದ ಪದಗಳ ಅರ್ಥ ತಿಳ್ಕೊಂಡೆ ಇದ್ದವರೇ ನಿಮ್ಮನ್ನ ಭಯಕ್ ಬರೋದು. ಅದು ಚಿಕ್ಕ ವಯಸ್ಸು, 21 ವರ್ಷ, 20 ವರ್ಷ, 18 ವರ್ಷದವರು ಒಬ್ಬ ಕೈ ಮುಗಿದು ಹೇಳ್ತಾನೆ ತಪ್ಪಾಯ್ತು. ನಾಟಕದಲ್ಲಿ ಹಂಗ ಮಾಡಲು ಮಾಡಲ್ಲ, ಆತರ ಮಾಡ್ಬಿಟ್ಟ ಮತ್ತೆ ಪುನಃ ಕೆಟ್ಟದಾಗ ಬೈತಿದ್ದಾನೆ. ಹೌದು, ಹೆಂಗ ಗೊತ್ತಾಯ್ತು ನಿಮ್ಗೆ ಇವೆಲ್ಲ? ಎಷ್ಟು ಅಧ್ಯಯನ ಮಾಡಿದಿರಿ ನೀವು? ಅಯ್ಯೋ ಗುರುಗಳೇ, ನಾನು ತುಂಬಾ ಪುಸ್ತಕ ಓದ್ತೀನಿ ಗುರುಗಳೇ, ನನಗೆ ಪುಸ್ತಕದ ಹುಚ್ಚು. ಹೌದಾ ದೇವ್ರೆ? ಈ ಹುಡುಗರು, ನಿಮ್ದು ಅಡ್ರೆಸ್ ಇವಾಗ ಬರುತ್ತೆ, ಕೊರಿಯರ್ ಶುರು ಆಗಿದೆ. ಈ ಹುಡುಗರು ವಿದ್ಯಾವಂತರು. ಹೌದು, ತಂದೆ ತಾಯಿ ಕಷ್ಟಪಟ್ಟು ವಿದ್ಯಾರ್ಜನೆ ಮಾಡಿಸಿದ್ದಾರೆ. ಆದರೆ ವಿದ್ಯೆಗೆ ತಕ್ಕಂತೆ ಬೆಲೆ ಇಲ್ಲ, ಬುದ್ಧಿ ಇಲ್ಲ, ತಂದೆ ತಾಯಿ ಸಂಸ್ಕಾರ ಇಲ್ಲ. ತಾಯಿಯಿಂದ ಸಂಸ್ಕಾರ ಅಂತೆ ಮಕ್ಕಳಿಗೆ, ತಂದೆಯಿಂದ ಕಷ್ಟ ಅಂತೆ. ತಂದೆ ಆಕಾಶಕ್ಕೆ ಹೋಲಿಸಿದ್ದಾರೆ, ತಾಯಿನ ಭೂದೇವಿಗೆ ಹೋಲಿಸಿದ್ದಾರೆ. ಆ ದೇವರು ತಂದೆಗೆ ಆಕಾಶಕ್ಕೆ, ತಾಯಿ ಭೂಮಿಗೆ ಹೋಲಿಸಿದ್ರೆ, ಇವರು ಚಿತ್ರದಲ್ಲಿ ಹಾಡು ಹೊಂದಿದೆ, ಆ ಹಾಡು ಹೇಳುತ್ತೆ, ಆಕಾಶಾನೆ ಆಧರಿಸುವ ಈ ಭೂಮಿನೇ ಪಳಗಿಸುವ. ಏನಾದ್ರೂ ನೀವು ಮಾಸ್ಟರ್ ಹೇಳಿ, ನೀವು ಸರಿನಾ ಇದು? ಅಮ್ಮನನ್ನ ಪಳಗಿಸೋದಂತೆ, ಅಪ್ಪನನ್ನ ಆಧರಿಸೋದಂತೆ, ಎಂತ ಮಾತು ಇದೆ ಹೇಳಿ ನೀವು? ಇದು ಇದು ದೇವನಿಂದ ಅಲ್ವಾ? ಇದು ದೇವನಿಂದ ಅಲ್ವಾ? ದೇವನಿಂದನೆ ಮಹಾಪಾಪ, ಗುರುವಿನಿಂದನೆ ಮಹಾಪಾಪ. ಇನ್ನೊಂದು ಮಾತು ಹೇಳ್ತಾರೆ, ಅಷ್ಟೇ ನಿಲ್ಲಲ್ಲ. ಇವನೆದ್ದರೆ ಯಾರು ಹೊಣೆ, ಇವನೆದ್ದರೆ ಯಾರು ಹೊಣೆ? ಹೀರೋ ಹೇಳೋದು ಪರಶಿವನಿಗೆ ಜಾಗರಣೆ,
ಪರಶಿವನಿಗೆ ಜಾಗರಣೆನಂತೆ, ಅಂದ್ರೆ ಇವನ್ ಎದ್ರೆ ಪರಶಿವನೇ ಗಡಗಡ ಜಾಗರಣೆ ಎದ್ದು ಬಿಡ್ತಾನಂತೆ ನಿದ್ದೆಯಿಂದ. ಎಂತ ಅಯ್ಯಪ್ಪ, ಬ್ರಹ್ಮ ನಾಲ್ಕು ಮುಖ ಬ್ರಹ್ಮನಿಗೆ ಕನ್ಫ್ಯೂಷನ್ ಅಂತೆ. ಸಾಹಿತ್ಯ ಈ ರೀತಿ ಇದ್ರೆ ಪಿಕ್ಚರ್ ಅಲ್ಲಿ ಮಕ್ಕಳು ಇನ್ನು ದೇವರನ್ನೇ ಬಿಡದೆ ಇದ್ರೆ ತಂದೆ ತಾಯಿನ ಬಿಡ್ತಾರ ಅಥವಾ ಬೇರೆ ಹೆಣ್ಮಕ್ಳನ್ನ ಬಿಡ್ತಾರ? ಇಲ್ಲ, ಬಿಡದಿಲ್ಲ ಅವರು. ಅದೇ ಹೇಳಿದ್ನಲ್ಲ, ಹಣ್ಣು ಮಣ್ಣು ಹೆಣ್ಣು ಪಾಪದಾನ ಬರ್ತಿದ್ದಾರೆ. ಆ ಹೆಣ್ಣು ಮಣ್ಣು ಹಣ ಮೂರು ಜನ ನನ್ ಸುತ್ತಲು ಸುತ್ತಾ ಇರ್ತಾರೆ ಅಂತೆಲ್ಲ ಹೇಳ್ಕೊತಾರೆ ಹಾಡುಗಳಲ್ಲಿ. ಅಬ್ಬಾ, ಸುತ್ತಾರೆ. ಆಮೇಲೆ ಮಣ್ಣು ತಿನ್ನೋದು ಗೊತ್ತಿಲ್ಲ ಅವರು. ಅಲ್ಲ, ಯುವ ಜನಾಂಗ ಹೆಂಗೆ, ವಿವೇಕಾನಂದರು 100 ವರ್ಷ ಆಗೋಯ್ತು, ಶತಮಾನೋತ್ಸವಾಗೋಯ್ತು, ಇವತ್ತಿಗೂ ಅವ್ರ ಯುವರ ಯುವಕರ ಮನಸ್ಸಲ್ಲಿ ಕೂತಿದ್ದಾರೆ. ಆದ್ರೆ ಇವತ್ತು ಯುವ ಜನಾಂಗನ ಹಾಳು ಮಾಡೋದಕ್ಕೆ ನಾವ್ಯಾಕೆ ಬಿಡ್ಬೇಕು ನೋಡಿ. ಯುವ ಜನಕರನ್ನ ನೋಡ್ಬೇಕು ಇದೆಲ್ಲ ದೇವರು ಯಾವ ರೀತಿ ತಗೋತಾರೆ ಇದನ್ನ. ಈ ಸ್ವಾತಂತ್ರ್ಯದ ವಿರುದ್ಧ ಹೋರಾಡೋ ಯೋಗ್ಯತೆ ಅಂತೂ ನಮ್ಗೆ ಇರ್ಲಿಲ್ಲ, ಹುಟ್ಲಿಲ್ಲ ಅವಾಗ. ಇವಾಗ ಸ್ವಾತಂತ್ರ್ಯದ ವಿರುದ್ಧ ಅಲ್ಲ, ನಮ್ಮ ಸ್ವಾತಂತ್ರ್ಯ ಬಂದ ನಮ್ಮ ದೇಶದಲ್ಲಿ ಆಗ್ತಾ ಇರೋ ಈ ನಾಗರಿಕತೆಯ ವಿರುದ್ಧ ನಾವು ನಿಲ್ಲಬೇಕಾಗಿದೆ. ಖಂಡಿತ ನಿಲ್ಲಬೇಕು. ಯಾಕೆ ಅದೇ ಕಲ್ಕಿ ಅವ್ರನ್ನೆಲ್ಲ ಸಂಹಾರ ಮಾಡಕ್ಕೇನೆ ಬಂದಿದ್ದು ಕಲ್ಕಿ ಅವತಾರ. ಇದು ಕೊರೋನಾ ಎಲ್ಲ ಬಂದಿರದೇನು? ಅಬ್ಬಾ ಬಾಬಾ, ಅದೇ ದೊಡ್ಡವರಿದ್ದಾರೆ, ಪ್ರಳಯ ಕಾಲ ಅಂತ ಅವರಿದ್ದಾರೆ, ದೊಡ್ಡವರಿದ್ದಾರೆ. ನಾವೆಲ್ಲ ತೃಣ ಮಾತ್ರರು. ಅದಕ್ಕೆ ಇವನು ಪುಸ್ತಕ ಮಾತ್ರ ಅಹೋರಾತ್ರ ಮೂರ್ಖನ ಮಾತುಗಳು ಅಂತ ಬರೆದಿರೋದು ಅದಕ್ಕೆ. ನಿಮಗೆ ನಾಳೆ ಈ 2-3 ದಿವಸದಲ್ಲಿ 8 ಪುಸ್ತಕ ಬಂದು ಮುಟ್ಟತ್ತೆ ಬೆಂಗಳೂರು ಅಡ್ರೆಸ್ಗೆ. ನೀವು ಬೆಂಗಳೂರು ಅಡ್ರೆಸ್ ಆ ಹುಡುಗನ ಕೊಟ್ಟಿದ್ದೀರಾ? ಇವನಿಗೆ ಕೊಟ್ಟಿದ್ದಿರಲ್ಲ, ಇವನಿಗೆ ಕೊಟ್ಟಿದ್ದಿರಲ್ಲ ಅವ್ರ ಹತ್ರನಿಗೆ? ಇಲ್ಲ ಇಲ್ಲ ಇಲ್ಲ, ದಯವಿಟ್ಟು ವಾಟ್ಸ್ಆ್ಯಪ್ ಮಾಡಿ. ನಿಮ್ಮ ಅಡ್ರೆಸ್ಗೆ 8 ಪುಸ್ತಕ ಬಂದು ಮುಟ್ಟತ್ತೆ. ಒಂದು ನಿಮ್ ಜೊತೆಲಿ ಇರುವಂತ ಮಕ್ಕಳು ಸರ್, ನೀವು ಒಳ್ಳೆ ಮಾತಾಡಿ ಸಂಸ್ಕಾರ ಪಳಗಿಸಿರೋದಕ್ಕಿಂತ ಸಂಸ್ಕಾರ ಕಳ್ಕೊಟ್ಟಿದ್ದೀರ ನೀವು. ಅವರು ಅಹೋರಾತ್ರನನ್ನ ಒಳ್ಳೆ ಜಾಗದಲ್ಲಿ ಇಟ್ಟಿದ್ದಾರೆ ಪಾಪ. ಅಂತ ಅವರು ಹುಡುಗರು ಎಲ್ಲ 100 ಜನ ಇದಾರೆ ಕರ್ನಾಟಕ ಎಲ್ಲ. ಮೊನ್ನೆ ಮೊನ್ನೆ ಮತ್ತೆ ಪುನಃ ಅವ್ರದ್ದು ನೆನಪಾಯ್ತು. ಪ್ರೇಯರ್ ಮಾಡಿ ಮತ್ತೆ ಫೋನ್ ಮಾಡಿದೆ ಅವ್ರಿಗೆ, ಹೇಗಿದ್ದೀರಾ ಏನು ಅಂತ. ಈಗ ಜಸ್ಟ್ ಬಂದೆ ಗುರುಜಿ. ಬಿಟ್ಟಿಲ್ಲ ಅಹೋರಾತ್ರ, ಅವರು ತುದಿಗಾಲಲ್ಲಿ ನಿಂತಿದ್ದಾರೆ, ಯಾರನ್ನು ಬರಕ್ ಬಿಟ್ಟಿಲ್ಲ. ಇದು ಒಬ್ಬಂಟಿ ಹೋರಾಟ, ನೀವ್ಯಾರು ಬರಬೇಡಿ. ಅವ್ರು ಅಳ್ತಾರೆ ಪಾಪ. ಫೋನ್ ಐವತ್ತು ಮಾರ್ಚ್ಗಳು ಒಬ್ಬಂಟಿಗ್ರೆ, ಯಾರು ಇಲ್ಲ ಅವ್ರ ಜೊತೆಲಿ. ಜೋಳಿಗೆ ಬಿಟ್ರಿ ಯಾರು ಇಲ್ಲ ಅವ್ರ ಜೊತೆಲಿ. ಜೋಳಿಗೆ ಜೋಳ ಜಕ್ಕಡ್ ನಾ ಅವ್ರ ಜೋಳಿಗೆ ಹಾಕೋತಿದ್ರು. ನಾ ಒಂದು ಕೋಟ್ ಹಾಕೋತಾನೆ ಇವನು, ಅದ್ರಲ್ಲಿ 6 ಜೋಬಿ ಇರುತ್ತೆ ಅದ್ರಲ್ಲಿ ಇಟ್ಕೊತ. ಎಷ್ಟು ಕರೆಕ್ಟ್ ಆಗಿದೆ ಜೋಳಿಗೆ, ಜೋಳಿಗೆನೆ ನಂಗೆ ಜೋಳಿಗೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದು ಏನಿದೆ ನಡೆದು ನೋಡಿದೀನಿ ಸರ್, ನೋಡಿದೀನಿ ಗುರುಗಾಜೆ. ಗುರುಜಿ ನೀವು ಎಷ್ಟು ಚೆನ್ನಾಗಿ ಮುದ್ದಾಗಿ ಆಟ ಆಡ್ತೀರಾ, ನೀರಲ್ಲಿ ಆಟ ಆಡ್ತೀರಾ, ಮರಳಲ್ಲಿ ಆಟ ಆಡ್ತೀರಾ ಮಗು ಜೊತೆ. ದೇವ್ರು ಒಂದ್ ಕಡೆ ಹೇಳ್ತಾನೆ, ದೇವ್ರು ಮಗು ಚಿಕ್ಕ ಮಗು ಜೊತೆ ಎಲ್ಲ ಮಗು ಆಡೋದ ಆಟಗಳೆಲ್ಲ ಆಡ್ಬಿಟ್ನಂತೆ. ಮತ್ತೆ ತಾಯಿ ಕೂರಿಸ್ಬಿಟ್ಟು ಹಾಲಲ್ಲಿ ಅಡಿಗೆ ಮಾಡಕ್ ಹೋದಾಗ ಸ್ವಲ್ಪ ಮಲಮೂತ್ರ ವಿಸರ್ಜನೆಗಳೆಲ್ಲ ಮಾಡ್ಕೊಂಡು ಅದ್ರಲ್ಲಿ ಆಟ ಆಡ್ತಾ ಇರ್ತೆ ಮಗು. ಅದು ಗೊತ್ತಿಲ್ಲ, ಅದು ಕೂಡ ಗೊತ್ತಿಲ್ಲ ಮಗುಗೆ ಅಷ್ಟು ಪರಿಶುದ್ಧ ಅದು ಮಗು. ಜೊತೆಯಲ್ಲಿ ಆ ಆಟ ಬಂದು ಆಡಿಲ್ಲಂತೆ, ದೂರ ಆಗ್ಬಿಟ್ನಂತೆ ದೇವ್ರ ಮಗು. ನನ್ನಲ್ಲಿ ಕಚ್ಮಲ ಇದೆ, ಆ ಮಗುಲಿ ಕಚ್ಮಲ ಇಲ್ಲ ನೋಡು. ಅದಕ್ಕೆ ದೇವರು ಮಗುನ್ ಸಮಾನ. ಒಳ್ಳೆ ವಿಚಾರ ಜ್ಞಾಪಿಸಿದ್ರಿ. ಈ ನಮ್ಮ ಹಳ್ಳಿಗಳಲ್ಲಿ ಇದು ಸಹಜ. ಮಕ್ಕಳು ತಾಯಿ ಅಡಿಗೆ ಮನೇಲಿ ಇದ್ಬೇಕಾದ್ರೆ ಮಕ್ಕಳು ಹಾಲಲ್ಲಿ ಬಿಟ್ಟಿರ್ತಾರೆ. ಮಕ್ಕಳು ಅವರೇ ಮಲ ಮಾಡ್ಕೊಂಡು ಅದನ್ನ ಬಾಯಿಗೆಲ್ಲ ಹಚ್ಕೊಂಡು ಮೈಗೆಲ್ಲ ಹಚ್ಕೊಂಡು ಇರ್ತಾರೆ. ಅಮ್ಮ ಪಾಪ ಏನೋ ಒಲೆ ಮೇಲೆ ಇಟ್ಟಿರುತ್ತೆ, ಬಂದು ನೋಡೋ ಅಷ್ಟೊತ್ತಿಗೆ ಮೈಯೆಲ್ಲ ಮಲ ಮೈಯೆಲ್ಲ ಹೌದು ಮಲ ತಿಂದ್ಬಿಟ್ಟಿರುತ್ತೆ. ಆದ್ರೆ ಅವನು ಮಲ ತಿಂದ ಮಾತ್ರಕ್ಕೆ ಸಾಯ್ತಾ ಇಲ್ಲ ಅಲ್ಲ ನೋಡಿ. ಇಂದಿನ ಡಾಕ್ಟರ್ಸ್ ಎಂತ ತಪ್ಪು ಮಾಡ್ತಾ ಇದಾರೆ ಗೊತ್ತಾ? ಸಿಸೇರಿಯನ್ ಮಾಡೋ ಒಂದೇ ಕಾರಣಕ್ಕೆ ಅವ್ರು ಏನ್ ಹೇಳ್ತಾರೆ, ಹೊಟ್ಟೆಯಲ್ಲಿ ಮಗು ಮಲ ತಿಂದ್ಬಿಟ್ಟಿದೆ, ಮೆಕಾಲ್ ವೆಟ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಟೆಕ್ನಿಕಲ್ ಟರ್ಮ್, ಮೆಕಾಲ್ ವೆಟ್ ತಿಂದ್ಬಿಟ್ಟಿದೆ ಅಂದ್ರೆ ತನ್ನ ಮಲವನ್ನ ತಾನೇ ತಿಂದ್ಬಿಟ್ಟಿದೆ, ಅರ್ಜೆಂಟ್ ಸಿಸೇರಿಯನ್ ಮಾಡ್ಬೇಕು ಇಲ್ಲಾಂದ್ರೆ ಮಗು ಸತ್ತೋಗುತ್ತೆ ಅಂತ ಎದುರಿಸ್ಬಿಡ್ತಾರೆ. ಮಗು ಮಲ ತಿಂದ ಮಗು ಯಾರಾದ್ರೂ ಸಾಯತ್ತಾ ಹೇಳಿ? ಸಾಯಲ್ಲ. ಇನ್ನು ಮಲ ತಿಂದಿರಲ್ಲ ಗುರುಜಿ ಅವರು, ಮಲ ತಿಂದಿರಲ್ಲ ಮಗು. ಹೌದು, ಮಾಡಕ್ಕೋಸ್ಕರ ಅದ್ ನೆಪ ಹೇಳದದು. ಹೌದು, ಅದಕ್ಕೆ ಇದನ್ನ ನಾವು ಅಟ್ಲೀಸ್ಟ್ ಈ ಆಡಿಯೋ ಮುಖಾಂತರ ನಿಮ್ದೆಲ್ಲ ಇವಾಗ ಆಡಿಯೋ ರೆಕಾರ್ಡ್ ಆಗ್ತಿದೆ, ಇದ್ರ ಮುಖಾಂತರ ಜನಕ್ಕೆ ತಲುಪಿದ್ರೆ ನೆಕ್ಸ್ಟ್ ಟೈಮ್ ಡಾಕ್ಟರ್ ಯಾರಾದ್ರೂ ಮಲ ತಿಂದಿದೆ ಅಂತ ಹೇಳಿದ್ರೆ ನೀವು ಬೇಡ ಅಂತ ಹೇಳಿ ಇನ್ನೊಂದು ನರ್ಸಿಂಗ್ ಹೋಮ್ಗೆ ಹೋಗ್ಬೇಕು ಜನ.
ಇನ್ನೊಂದು ನರ್ಸಿಂಗ್ ಹೋಮ್ ಹೌದು 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 ನಮ್ಮೆಲ್ಲ ತಿಂದ ಮಗು ಸತ್ತೋಗೋದಾದ್ರೆ ಇನ್ನು ಜಗತ್ತಲ್ಲಿ ಯಾರು ಬದುಕಲ್ಲ. ನಾಯಿ ಪ್ರತಿದಿನ ಮಲ ತಿನ್ನತ್ತೆ, ಹಂದಿ ಕೂಡ ತಿನ್ನತ್ತೆ, ಅವು ದಷ್ಟ ಪುಷ್ಟವಾಗಿರಲ್ವಾ? ಅದು ಮಲ ಯಾಕೆ ಅದು ಹೌದು ಏನು, ತುಂಬಾ ಸಂತೋಷ ನಿಮಗೆ ದೇವರ ಆಶೀರ್ವಾದ ನಿಮ್ಮ ಮುಖಾಂತರ ಬಂತು. ನಿಮ್ಮ ಅನುಮತಿ ಬೇಕು, ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ನಾನು. ಅಯ್ಯೋ ಹೌದು, ಇನ್ನೊಂದು ವಿಷಯ ತುಂಬಾ ಗುರುಜಿ, ಜನ ಫೋನ್ ಮಾಡಿ ಕೇಳ್ತಾರೆ, ಗೌಸ್ ಅವ್ರು ಫೋನ್ ಮಾಡ್ಲಿಲ್ವಾ, ನಂಬರ್ ಕೊಡಿ, ಗೌಸ್ ಅವ್ರು ಫೋನ್ ಮಾಡ್ಲಿಲ್ವಾ ಅಂತ. ನಾ ಹೇಳ್ತೀನಿ, ಅವ್ರಿಗೆ ದೇವರು ಪ್ರೇರಣೆ ಮಾಡಿದಾಗ ಫೋನ್ ಮಾಡ್ತಾರೆ, ಸಾರಿ ಸಾರಿ ಮಾತಾಡಿದ್ರು ಹಾಕಿ ಹಾಕಿ ಅಂತ ಹೇಳ್ತಾರೆ. ಪಾಪ, ಎಷ್ಟು ನಿಮ್ಗೆ ಅಭಿಮಾನಿಗಳಿದ್ದಾರೆ ಗೊತ್ತಾ ನಮ್ಮಲ್ಲಿ. ಅವಳು ಅವರು ಗುರುಜಿ, ನನ್ನ ಒಂದು ನಾಯಿ ವಿಷಯಕ್ಕೆ ಆ ಕಾರ್ಟೂನ್ ಬರೆದವ್ರ ಹೆಸರೇನು ಗುರುಜಿ? ಸುಹಾಸ್ ಭಟ್ ಅಂತ, ಪೂನಾದಲ್ಲಿ. ಯಾಕೆ ಯಾಕೆ ಅಂದ್ರೆ ನಾನು ಪ್ರೇಯರ್ ಮಾಡುವಾಗ ಅವ್ರ ಹೆಸರಲ್ಲಿ ಪ್ರೇಯರ್ ಮಾಡ್ಬೇಕು. ಹೌದು, ಪ್ರೇಯರ್ ಮಾಡ್ಬೇಕು ಅವ್ರ ಹೆಸರಲ್ಲಿ. ನಿಮ್ಮ ನಂಬರ್ ಕೊಡ್ತೀನಿ. ಮತ್ತೆ ಈ ಈ ಜೂಜು ಕಡೆಯವ್ರು ಇದಾರಲ್ಲ, ಈ ಜೂಜು ನಟ ಅವ್ರ ಕಡೆಯವರೆಲ್ಲ ಅದನ್ನ ತುಂಬಾ ವ್ಯಂಗ್ಯ ಮಾಡಿಟ್ಟಿದ್ದಾರೆ. ಆ ನಾಯಿನ, ಆ ನಾಯಿ ವಿಡಿಯೋನ ಕೆಟ್ಟದಾಗಿ ಮಾಡಿ ಅದನ್ನ ಏನೇನೋ ಮಾಡಿಟ್ಟಿದ್ದಾರೆ. ನೋಡಿ ನೋಡಿ, ದೇವ್ರು ಒಳ್ಳೇದ್ ಮಾಡಲ್ಲ ಅವ್ರಿಗೆ. ಅಯ್ಯೋ, ಅವ್ರ ಕೊನೆಗಾಲ ಅದು, ಕೊನೆಗಾಲ ಕೊನೆಗಾಲ. ನಾಯಿಗೆ ನಾಯಿ ಅಂತ ಹೇಳಬಾರ್ದಂತೆ, ಮಹಾಪಾಪ ಅಂತೆ. ಅಯ್ಯೋ ಮಹಾಪಾಪ ಅಂತೆ ನಾಯಿ ವಿಷಯದ ಒಂದು ಹೇಳಿದ್ರು, ಉಸಿರಾಟದು, ಈ ಉಸಿರು ತಗೊಳದು, ಮಾಡೋದು, ಬಿಡೋದು, ಮೇರೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ನೀವು. ಅದನ್ನು ನಾನು ಕೇಳಿದೆ. ನಿಮ್ಮ ಆಶೀರ್ವಾದ, ನೀವು ಈ ರಂಜಾನ್ ದಿವಸ ಆಶೀರ್ವಾದ ಮಾಡ್ತಾ ಇರೋದು ನಮ್ಮ ಅದೃಷ್ಟ. ಯಾಕಂದ್ರೆ ಉಪವಾಸದ ದೇಹದಲ್ಲಿ ದೇವ್ರು ಇರ್ತಾರೆ, ಒಳ್ಳೇದಾಗ್ಲಿ. ಆಮೇಲೆ ಇನ್ನೊಂದು ವಿಷಯ, ನಿಮ್ಮ ತಂದೆ ತಾಯಿಗಳ ಹೆಸರು ಹೇಳಿದ್ರೆ ಅವ್ರ ಹೆಸರಲ್ಲಿ ನಾನು ಪ್ರೇ ಮಾಡಬೇಕು ಗುರುಜಿ. ಅಯ್ಯೋ, ನಿಮ್ಮ ಆಶೀರ್ವಾದ. ಅಪ್ಪನ ಹೆಸರು ಕೃಷ್ಣ ಅಂತ, ಕೃಷ್ಣಾನಂದ ಅಂತ. ಅಮ್ಮನ ಹೆಸರು ಕೃಷ್ಣಾನಂದ. ಶಾಂತಾದೇವಿ ಅಂತ. ಅಬ್ಬಾ ಅಬ್ಬಾ, ಎಂಥ ಹೆಸರಿಟ್ಟಿದ್ದೀರ ಅಪ್ಪಾ! ಇವ್ರ ಹೆಸರಿಟ್ಟರು ಮಹಾತ್ಮರು ಸರ್, ಶಾಂತಾದೇವಿ, ಕೃಷ್ಣಾನಂದ. ಅಪ್ಪಾ, ಅದಕ್ಕೆ ನಿಮ್ಮನ್ನ ಆ ತರ ನಿಮ್ಮ ಸಂಸ್ಕಾರವಂತರಾಗಿ ಹುಟ್ಟಿರೋದು ನೀವು. ಅಯ್ಯೋ, ಏನೋ ನಿಮ್ಮ ಆಶೀರ್ವಾದ. ಅಂಥ ತಂದೆ ತಾಯಿಗಳ ಗರ್ಭದಲ್ಲಿ ಹುಟ್ಟಿರೋದಕ್ಕೆ ನೀವು ಈ ಸಂಸ್ಕಾರ ಬಂದಿರೋದು ನೋಡಿ. ಈ ಕೆಟ್ಟ ಸಂಸ್ಕಾರದಲ್ಲಿಂಥವ್ರು ಹೇಗಿದ್ದಾರೆ? ಅಬ್ಬಾಬಾಬಾ, ಎಂತೆಂಥ ಮಾತುಗಳು ಅವ್ರು! ಇಲ್ಲ, ನಿಜ ನಾಲ್ಗೆ ಸುದ್ದ ಇಲ್ಲ ಅವ್ರಿಗೆ. ಕೆಟ್ಟ ಆತ್ಮಗಳು, ರೂಹಾನಿ, ಗಲೀಜ್ ರೂಹಾನಿ ಅಂತಾರೆ. ಪಾಕ್ ರೂಹಾನಿ ಅಲ್ಲ, ಗಲೀಜ್ ರೂಹಾನಿ, ಶುದ್ಧ ಆತ್ಮಗಳಲ್ಲ. ಈ ಕೆಟ್ಟ ಆತ್ಮಗಳು ಇವರು ಸೇರ್ಕೊಂಡು ಮನುಷ್ಯನ ಜನ್ಮದಲ್ಲಿ ಭೂಮಿ ಮೇಲೆ ಬಂದಿರ್ತಾರೆ. ಜನ್ಮ ಶೇಷನ, ಜನ್ಮ ಶೇಷ ಕಲಿಯಕ್ಕೆ ಅಂತ ಮತ್ತೆ ಕಲಿಸ್ತಾನೆ ಭೂಮಿಗೆ. ಆ ಶೇಷ ಕಲ್ಕೊಂಡು ಪಾಪ ಪುಣ್ಯ ಸಂಪಾದನೆ ಮಾಡ್ಕೊಂಡು ಬಂದ್ರು ಅಂದ್ರೆ ಇನ್ನೂ ಕರ್ಮಗಳನ್ನೇ ಸೇರಿಸ್ಕೊಳ್ತಾ ಇದ್ದಾರೆ. ನಮ್ಮ ಮೂರ್ಖನ ಮಾತುಗಳು ಬುಕ್ ಅಲ್ಲಿ ಒಂದು ಕತೆ ಬರುತ್ತೆ, ನೀವು ಮೂರ್ಖನ ಮಾತುಗಳು ಇಲ್ಲ ಸಿಕ್ಕಿಲ್ಲ ಸಿಗತ್ತೆ, ಅದ್ರಲ್ಲಿ ಒಂದು ಕತೆ ಬರುತ್ತೆ. ಅದ್ರಲ್ಲಿ ಏನ್ ಗೊತ್ತಾ, ಒಬ್ಬ ಹನಿಮೂನ್ ಮಾಡೋದಕ್ಕೆ ಒಬ್ಬ ನಮ್ಮ ದಕ್ಷಿಣ ಭಾರತದ ದಂಪತಿಗಳಿಬ್ರು ಕಾಶ್ಮೀರಕ್ಕೆ ಹೋಗ್ತಾರೆ, ಅಂದ್ರೆ ಮಧು ಏನಂತಾರೆ, ಮಧುಚಂದ್ರಕ್ಕೆ. ಇಂದ ದಂಪತಿಗಳು ಅವ್ರು ಇರೋ ಬಸ್ ಅಲ್ಲಿ ಟೆರರಿಸ್ಟ್ ಬಂದ್ಬಿಡ್ತಾರೆ. ಟೆರರಿಸ್ಟ್ ಬಂದು ಒಬ್ಬೊಬ್ಬರನ್ನೇ ಯಾವ್ದಾದ್ರು ಪರೀಕ್ಷೆ ಮಾಡ್ತಾರೆ, ಇವ್ರು ಮುಸಲ್ಮಾನನ ಹಿಂದೂನ, ಮುಸಲ್ಮಾನನ ಹಿಂದೂನ ಅಂತ ಅವ್ರನ್ನ ಹಿಡ್ಕೊಂಡು ಹೋಗಕ್ಕೆ. ಅದಕ್ಕೆ ನೀನು ಈ ಹುಡುಗನ ಹತ್ರ ಬಂದು ನೀನು ಕುರಾನ್ ನಲ್ಲಿರೋ ಏನಾದ್ರೂ ಒಂದು ವಿಚಾರ ಹೇಳು ಅಂತ. ಇವನು ಒಂದು ಶ್ಲೋಕ ಹೇಳ್ಬಿಡ್ತಾನೆ, ಭಗವದ್ಗೀತೆ ಶ್ಲೋಕ ಹೇಳಿದ್ರೆ ಅವರು ವಾವ್ 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 ಅಂತ ಹೇಳಿ ಬಿಟ್ಟು ಬಿಡ್ತಾರೆ ಇವನ್ನ. ಈ ಹುಡುಗಿ ಆಚೆ ಬಂದ್ಬಿಟ್ಟು ಅದ್ ಹಿಂಗೆ ನೀನು ಹೇಳದೆ ಕುರಾನ್ ನಲ್ಲಿರೋ ಶ್ಲೋಕ ನಿನಗೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನಾನು ಗೀತೆ ಶ್ಲೋಕ ಹೇಳಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಅವ್ರಿಗೆ ಮತ್ತ್ಯಾಕೆ ಅವ್ರು ನಂಬಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಕುರಾನ್ ಓದಿರೋರೇ ಆದ್ರೆ, ಅವ್ರು ಕುರಾನ್ ಓದಿರೋರೇ ಆದ್ರೆ ಟೆರರಿಸ್ಟ್ ಆಗ್ತಿರ್ಲಿಲ್ಲ. ಹಾಗಾಗಿ ಅವ್ರು ಏನೋ ಒಂದು ಮಂತ್ರ ಹೇಳದ್ನಲ್ಲ, ಮೋಸ್ಟ್ಲಿ ಇವನು ಕಾನ್ಫಿಡೆನ್ಸ್ ಆಗಿ ಹೇಳದ್ನಲ್ಲ, ಇವನು ಕುರಾನ್ ಹೇಳಿರ್ಬೇಕು ಅಂತ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ಜಗತ್ತಲ್ಲಿರೋ ಪ್ರತಿಯೊಂದು ಧರ್ಮನು ಶಾಂತಿ ಧರ್ಮ, ಅದು ಪ್ರತಿಯೊಂದು ಧರ್ಮನು ಒಳ್ಳೇದನ್ನ ಹೇಳುತ್ತೆ. ಕೆಟ್ಟದನ್ನ ಮಾಡೋರು ಯಾರು? ಧರ್ಮದವರೇ ಅಲ್ಲ, ಈ ಧರ್ಮ ಆ ಧರ್ಮ ಅಂತಲ್ಲ. ಜಗತ್ತಿನ ಯಾವ ಟೆರರಿಸ್ಟ್ ಈ ಧರ್ಮ ಅಂತಲ್ಲ, ಆ ಧರ್ಮ ಬಿಟ್ಟವನೇ ಟೆರರಿಸ್ಟ್ ಆಗೋದು. ಹಾಗಾಗಿ ಹೆಸರು ಇರುವುದಷ್ಟೇ ಅಂತ ಬರುತ್ತೆ. ಎಷ್ಟ್ ಆ ಕತೆ ನಿಮ್ಗೆ ಓದೋವಾಗ ಜ್ಞಾಪಕ ಬರುತ್ತೀರಿ? ಧರ್ಮ ಟೆರರಿಸ್ಟ್ ಆಗುವಂತ ನೀನು ಕುರಾನಲ್ಲಿ ಇಲ್ಲ ಗುರುಜಿ, ಕುರಾನಲ್ಲಿ ಇಲ್ಲ, ಭಗವದ್ಗೀತೆಯಲ್ಲಿ ಇಲ್ಲ, ಯಾವ ಧರ್ಮದಲ್ಲೂ ಇಲ್ಲ.
ಧೈರ್ಯವಾಗಿ ಹೋರಾಡು ನೀನು ಅಂತಿದೆ. ಧೈರ್ಯವಾಗಿ ಎದೆ ಕೊಟ್ಟು ಹೋರಾಡು, ಏಡಿ ಅಂತ ಓಡಾಡು. ಹೌದು, ಧರ್ಮ ಯುದ್ಧ ಅಂದ್ರೆ ಅದೇ ಅಲ್ವಾ? ಹಗ್ಗಲು ಸೂರ್ಯ ಮುಳುಗದ ತಕ್ಷಣ ಮಲ್ಕೊಂಡ್ ಬಿಡ್ತಿದ್ರು ನಮ್ ದೇಶದವರು. ಹೌದು, ಮಾತೆ ಜಹದು 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 ಅಂತಾರೆ ಅವರು ಕೆಲವು ಜನ. ನಿಮಗ್ ಬೈತಾರಲ್ಲ ಅಂತವ್ರು, ಅವರು ಜಹದು ಜಹದು ಅನ್ನೋರು, ಲವ್ ಜಹದ್ ಅಂತೆ. ಏನೇನು ಅರ್ಥ ಇಲ್ಲದ ಮಾತುಗಳು ಇವೆಲ್ಲ. ಬೇಡ 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 ಇವೆಲ್ಲ. ಆಮೇಲೆ ಸುವರ್ಣ ಭಾರತವನ್ನ ಮಾಡೋಣ, ಸುವರ್ಣ ಕರ್ನಾಟಕ ಮಾಡೋಣ. ನಾವು ಇದ್ದಷ್ಟು ಕಾಲನು ಒಳ್ಳೇದನ್ನೇ ಮಾಡ್ತಾ ಇರೋಣ ನಾವು. ನೋಡಿ, ಇವತ್ತು ಪಕ್ಕದ ಮನೆಯಿಂದ ದಿನ ಬರ್ತದೆ ನನಗೆ ಉಪವಾಸಕ್ಕೆ, ಮತ್ತೆ ಮೂರು ಕಾಲಿಗೆ ಒಬ್ರು ಬರ್ತೀನಿ ಕೊಡ್ತಾರೆ ಸರ್. ನಾನು ಫೋನ್ ಮಾಡ್ಬಿಟ್ಟು ಗುರುಜಿ ಎಲ್ಲಾರ್ಗು ಪ್ರೇಯರ್ ಮಾಡ್ತೀನಿ, ಮೂರು ಕಾಲಿಗೆ ಎಬ್ಬರಿಸ್ಬಿಟ್ಟು ತಗೊಳ್ಳಿ ಪ್ರಸಾದ ತಗೊಳ್ಳಿ, ಉಪವಾಸ ಮಾಡ್ತೀರಲ್ಲ ಅಂತ ಕೊಡ್ತಾರೆ. ಅವ್ರ ಬಗ್ಗೆ ಎಲ್ಲ ಪ್ರೇಯರ್ ಮಾಡ್ತಾ ಇದ್ದೀನಿ. ಶಾರದಾ ದೇವಿ ಅಪ್ಪ, ಎಂತ ಶಾರದಾ ಅಪ್ಪ ಅಪ್ಪ, ಮಹಾ ಹೆಸರು ಅದು. ನಮ್ಮ ನಿಮ್ ಮನೆಗೆ ಸ್ವಾಮಿ ವಿವೇಕಾನಂದ ಅನ್ನ ಕೊಟ್ಟಿದಾರೋ ಅವರೆಲ್ಲರನ್ನ ಪರಿಚಯ ಮಾಡಿಸಿ. ಖಂಡಿತ 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 ಪರಿಚಯ ಮಾಡ್ತೀನಿ, ತುಂಬಾ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸಂಬಳ ಸಂಬಳ ಆಗಿಲ್ಲ ನನಗೆ, ಮನೆ ಬಾಡಿಗೆ 7,000 ರೂಪಾಯಿ. ಆ ಮನೆ ಓನರ್ ಸಹ, ಸರ್ ನೀವು ಕೊಡ್ಬೇಡಿ ಸರ್, ನೀವು ಸುಮ್ಮನಿರಿ ಸರ್, ಅಯ್ಯೋ ಸಂಬಳ ನಿಧಾನ ಕೊಡಿ ಅಂತ. ಅವ್ರಿಗೆ ಹೆಣ್ಣು, ಎರಡು ಹೆಣ್ಮಕ್ಳು ತುಂಬಾ ಸಂಸ್ಕಾರವಂತರು, ಕನ್ನಡದವರು. ಅಬ್ಬ ಅಬ್ಬ ಅಬ್ಬ, ಒಂದು ಬೆಳಿಗ್ಗೆ ಎತ್ತ ಅವ್ರ ನನ್ನ ಕೈ ಮುಗಿತೀನಿ. ದೇವ್ರ ಒಂದ್ ಕಡೆ ಹೇಳಿದಾನೆ, ಮುಖ ದರ್ಶನ ಮಾಡು ನೀನು ಅವ್ರಿಗೆ. ಆಕ್ಚುಲಿ ನಿಮ್ ಹತ್ರ ಸಂಬಳ ತಗೊಳಕ್ಕೂ ಇಷ್ಟ ಇಲ್ಲ, ನೀವು ಸ್ವಾಭಿಮಾನಿ, ಸಂಬಳ ಬೇಡ ಅಂದ್ರೆ ನೀವು ಎಲ್ಲಿ ಹೊರಟೋಗ್ತಿರೋ ಅಂತ ಸುಮ್ನೆ ಇಸ್ಕೋತಾ ಇರ್ತಾರೆ ಅವ್ರು ಪಾಪ. ತುಂಬಾ ಹೇಳಿ, ಆ ಚಿಕ್ಕ ಚಿಕ್ಕ ಮುದ್ದಾದ ಮಕ್ಕಳಿದ್ದಾರೆ, ಆ ಚಿಕ್ಕ ಮಕ್ಕಳಿಗೂ ಏನ್ ಸಂಸ್ಕಾರ ಕೊಡ್ತಿದ್ದಾರೆ. ನನ್ ಮೆಟ್ಲು ಇಳಿತಾ ಇದೆ, ಫಸ್ಟ್ ಫ್ಲೋರ್ ಅಲ್ಲಿ ಇದ್ದೀನಿ, ಮೆಟ್ಲು ಇಳಿತಾ ಇದ್ರೆ ನಮಸ್ಕಾರ, ಕೈ ಎತ್ತು ಮಾಡಿ ನಮಸ್ಕಾರ ಮಾಡ್ತಾರೆ ಮಕ್ಕಳು. ಚಿಕ್ಕ ಮಗು ಇನ್ನು ಮಾತಾಡಕ್ ಬರಲ್ಲ, ತಾಯಿ ಸಂಸ್ಕಾರ. ಮಾತು ಕೇಳೋದಕ್ಕೆ ತುಂಬಾ ಜನ, ನಮ್ಮ ಪುಸ್ತಕದ ಪಬ್ಲಿಷರ್ ಇದ್ದಾನೆ ಜಮೀಲ್ ಅಂತ, ಅವನು ತುಂಬಾ ಖುಷಿ ಆಗತ್ತೆ ಸರ್. 1 ಅವರ್ ನಾನು ಆಚೆ ಹೋಗ್ಬಿಟ್ಟು ಕೇಳದೆ ಗೌಸ್ ಮಾತುಗಳು ನಂಗೆ ತುಂಬಾ ಇಷ್ಟ ಸರ್ ಅಂತ ಹೇಳ್ದ ಹುಡುಗ. ತುಂಬಾ ಒಳ್ಳೆ ಹುಡುಗ ಅವನು. ಮತ್ತೆ ತುಂಬಾ ಜನ ನಿಮ್ಮ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಏನ್ ಮಾಡಿ ಸರ್, ತಂದೆ ತಾಯಿ ಕಳ್ಕೊಂಡಿದ್ದೀನಿ, ಯಾರು ಇಲ್ಲ, ಎರಡು ಮಕ್ಳು ಬಿಟ್ಟರೆ ಯಾರು ಇಲ್ಲ. ನಾವೆಲ್ಲ ಇದೀವಿ, ನಾವೆಲ್ಲ ಇದೀವಿ, ನಾವೆಲ್ಲ ಇದೀವಪ್ಪ. ಓಕೆ, ನಿಮ್ಮ ಜ್ಞಾನ ಇದೆ, ನಿಮ್ಮ ಜ್ಞಾನ ಇದೆ, ನಿಮ್ಮ ದೇವ್ರು, ನಿಮ್ಮ ನಿಮ್ ನೀವು ನಂಬಿರುವಂತ ದೇವರಿದ್ದಾರೆ, ನಕ್ಷತ್ರಗಳಿದೆ, ನಿಮ್ ಸುತ್ತಮುತ್ತಲು ಇರೋ ಮರಗಳಿದೆ, ಗಿಡಗಳಿದೆ. ಎಷ್ಟು ಜನ ಸಂಸಾರ ಇದು, ದೊಡ್ಡ ಸಂಸಾರ. ಆ ಶಿವನ್ ಬಗ್ಗೆ ಪದ ಹಾಡಿರೋ ಜನ, ಆ ಶಿವ ಅಗ್ನಿಶೀಲೆ ಸಾರ್ ಅವನು ಗುರುಜಿ, ಅಗ್ನಿಶೀಲೆ ಅವನು. ಯೋಚಿಸಿ ಬರೆಯೋದಿಲ್ಲ, ಯೋಚಿಸಿ ಆಡಿಸ್ಬೇಕು. ಬರೆಸ್ತಾರೆ ಇವ್ರು, ಏನ್ ಮಾಡೋದು, ಬರೆಯೋರ್ದು ತಪ್ಪಿರಲ್ಲ, ಹಿಂಗೇ ಬರೀಬೇಕು ಅಂತ ಹೇಳ್ತಾರೆ ಅಂತವ್ರು ಇವರು. ನಿಜವಾಗ ಬ್ರಹ್ಮ ವಿಷ್ಣು ಬ್ರಹ್ಮನು ಮಹೇಶ್ ಶಿವನ್ಗೆ ಸೋತ್ಬಿಟ್ಟ, ನೋಡಕ್ ಹೋಗಿಲ್ಲ, ತಲೆಯಲ್ಲಿ ಸಿಗ್ಲಿಲ್ಲ, ಪಾದನು ಸಿಗ್ಲಿಲ್ಲ, ಬ್ರಹ್ಮಕ್ ಹೋಗ್ಬಿಟ್ಟ, ವಿಷ್ಣುಗೆ ಸಿಗ್ಲಿಲ್ಲ, ಪಾದಗಳು ಸಿಗ್ಲಿಲ್ಲ, ಇವ್ರಿಗೆ ಸಿಕ್ಬಿಡ್ತಾರೆ. ಲಿಂಗರೂಪಿ ಅವನು, ಆಕಾರವಿಲ್ಲ ಮೋಸ್ಟ್ಲಿ ಶಿವನ. ಇದು ಇದು ಏನಾಯ್ತು ಗೊತ್ತಾ, ಸುಮ್ನೆ ಬರ್ದ ಇವನು ಅಷ್ಟೇ, ಸುಮ್ನೆ ಬರ್ದ. ಯಾರಾದ್ರೂ ನೋಡ್ರಿ ದಯವಿಟ್ಟು, ಈ ಕೊರೋನಾ ಟೈಮ್ ಅಲ್ಲಿ ಈ ರೀತಿ ಜೂಜ್ ಬೇಡ, ಜನರು ದುಡ್ಡು ಹೋಗೋದ್ ಬೇಡ. ನಟ ಸ್ನೇಹಿತರೆ, ನೀವು ಕೂಡ ಇಂಥದಕ್ಕೆಲ್ಲ ಆಡ್ ಕೊಡ್ಬೇಡಿ. ಸುಮ್ನೆ ಬರ್ದ ಇವ್ರು, ಕಾಲ್ ಕರ್ಕೊಂಡು ಜಗದಕ್ಕೆ ಬಂದ್ರು. ಇದು ತುಂಬಾ ದೊಡ್ಡ, ಈ ರೀತಿ ಆಗುತ್ತೆ ಅನ್ಕೊಂಡೇ ಇರ್ಲಿಲ್ಲ. ಇದಾಯ್ತು, ಮುಗಿತಾ ಇದೆ. ಮತ್ತೆ ಅನ್ನಿಸ್ತು ನನ್ಗೆ, ಇವ್ರು ಶಿವನನ್ನೆಲ್ಲೋ ರೇಗಿಸಿದರೆ, ಶಿವ ನನ್ನನ್ನು ಅಸ್ತ್ರವಾಗಿ ಬಳಸ್ತಾ ಇದ್ದಾನ ಅಂತ ಅನ್ನಿಸ್ತಾ ಇದೆ. ಖಂಡಿತ ಬೆಳೆಸಿದಾನೆ. ಹೌದು ಹೌದು, ಆ ಕೊನೆಗಾಲಕ್ಕೆ 10ನೇ ಅವತಾರ ಕಲ್ಕಿ ಅವತಾರದಲ್ಲೇ ಬಂದಿರ ನೀವು. ಅಯ್ಯೋ ಇಲ್ಲಪ್ಪ, ಇವ್ರಿಗೆಲ್ಲ ಸಂಹಾರ ಮಾಡ್ಬೇಕಲ್ಲ, ಬೈಯವ್ರಿಗೆಲ್ಲ ಸಂಹರಿಸ್ಬೇಕಲ್ಲ. ಅದಕ್ಕೆ ದೊಡ್ಡ, ಹೌದು ಇಲ್ಲ, ಸಂಹರಿಸ್ಬೇಕು ಖಂಡಿತ, ಸಂಹರಿಸ್ಬೇಕು ಅವ್ರಿಗೆಲ್ಲ. ಯಾರು ದೇವ್ರ ಅಯ್ಯೋರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಬ್ರು ಮಾಡಿದ್ದಾರೆ, ಅದು ನಿಮ್ಗೆ ಕಳಿಸ್ಕೊಡ್ತೀನಿ. ಅವ್ರಿಗೆ ನೋಡ್ದ ಗುರುಜಿ, ಯಾರೋ ಒಂದು ವಿಡಿಯೋ ಕಳಿಸಿದ್ದೆ ಗುರು ಬಗ್ಗೆ ಹೇಳಿದಾರೆ. ಹೌದೌದೌದು, ಎಷ್ಟು ಚೆನ್ನಾಗಿದೆ ಅದು. ಆಮೇಲೆ ಕವಿರತ್ನ ಕಾಳಿದಾಸಂದು ಶಾರದೆ, ಅಬ್ಬಾ ಶಾರದೆ ಸೋಲಿಲ್ಲ ಸರ್, ಶಾರದೆ 64 ವಿದ್ಯೆ ಪಂಡಿತೆ.
ತುಂಬಾ ಚೆನ್ನಾಗಿದೆ. ನಿಮ್ಮ ನಿಮ್ಮ ಆ ಸ್ನೇಹಿತ ತಾಯಿ ಈ ಹೋರಾಟದ ದೆಸೆಯಿಂದ ನಿಮ್ಮ ಸ್ನೇಹ ಸಿಕ್ತಲ್ಲ ನಮಗೆ. ಅಯ್ಯೋ, ಮತ್ತೆ ಒಂದ್ ಕಡೆ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ, ಒಬ್ಬೊಬ್ಬರು ಪರಿಚಯ ಆಗೋದು, ಸುಮ್ಮನೆ ಪರಿಚಯ ಆಗಲ್ಲಂತೆ ಅವರು, ಕಾರಣ ಇಟ್ಕೊಂಡೇ ಪೂರ್ವಜನ್ಮ ಸಂಸ್ಕಾರಗಳಿದ್ದರೆ ಮಾತ್ರ ಪರಿಚಯ ಆಗದಂತೆ. ಆಯ್ತು, ತುಂಬಾ ಊರಿಗೆ ಸಂತೋಷ ಹೌದು, ಸಂತೋಷ ಗುರುಜಿ. ಆಯ್ತು. ನಿಮ್ಗೆ ಒಳ್ಳೇದಾಗ್ಲಿ, ಧನ್ಯವಾದ ಥ್ಯಾಂಕ್ ಯು, ಅಹೋರಾತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.